ಬೋಧಿಸ್ತಾರೆ ಅಂತ. ಆದರೆ ಒಂದು ಕಣ್ಣು ನಮ್ಮದು ಅವರ ಚಟುವಟಿಕೆಗಳ ಬಗ್ಗೆ, ಅವರು ಕಲಿಯುವ ವಿಧಾನದ ಬಗ್ಗೆ, ಅವರ ಗುಣನಡತೆಯ ಬಗ್ಗೆ ಕೂಡ ಇರಬೇಕು. ಸಾಧಾರಣವಾಗಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ವಿದ್ಯಾರ್ಥಿಗಳ ಗುಣನಡತೆಯ ಬಗ್ಗೆ ಬೋಧನೆ ಮಾಡಲು ಹೆಚ್ಚಿನ ಪ್ರಾಧ್ಯಾಪಕರು ಅಷ್ಟೊಂದು ಮುತುವರ್ಜಿ ವಹಿಸುವುದಿಲ್ಲ. ಸಣ್ಣ ಕ್ಲಾಸಲ್ಲಿ ಹೈಸ್ಕೂಲು, ಪ್ರೈಮರಿ, ಜೂನಿಯರ್ ಕಾಲೇಜ್ ಇಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸ್ತಾರೆ. ಆಗ ಸ್ವಲ್ಪ ಶಿಸ್ತು ಜಾಸ್ತಿ ಇರ್ತದೆ. ಅನಂತರ ವಿದ್ಯಾರ್ಥಿಗಳ ಮೇಲೆ ಅಷ್ಟೊಂದು ಕಂಟ್ರೋಲ್ ಅಧ್ಯಾಪಕರಿಗೆ ಇರುವುದಿಲ್ಲ. ಒಂದು ವೇಳೆ ಇದ್ದರೆ ಅದು ಅವರ ಬೋಧನೆಯ ಮುಖಾಂತರ ವಿದ್ಯಾರ್ಥಿಗಳು ಅಧ್ಯಾಪಕರಿಗೆ ಹೆದರಬೇಕಾದಂಥ ಮಾತ್ರ ಪ್ರಮೇಯ ಇರ್ತದೆ. ಅವರು ಒಳ್ಳೆಯ ಬೋಧನೆ ಮಾಡಿದರೆ, ಒಳ್ಳೆಯದನ್ನು ಹೇಳಿಕೊಟ್ಟರೆ, ಅವರ ವಿದ್ವತ್ತನ್ನು ನೋಡಿ ಅಧ್ಯಾಪಕರು ಸ್ವಲ್ಪ ಅವರಿಗೆ ಹೆಚ್ಚು ರೆಸ್ಪೆಕ್ಟ್ ಕೊಡ್ತಾರೆ. ಯಾವುದೇ ರೀತಿಯ ಒಂದು, ನಾವು ಈಗ ನಾನು ಇದರಲ್ಲಿ ಕೆಲವು ವಿಷಯಗಳನ್ನು ನೋಡಿದೆ. ಸ್ವಚ್ಛತಾ ಆಂದೋಲನ, ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ, ಬಹುಶಃ ಸಮಾಜ ಇದನ್ನು ಅರಿತುಕೊಂಡಿದೆ ಎಲ್ಲೇ ನಾವು ತಪ್ತಾ ಇದ್ದೇವೆ ಅಂತ. ಈಗ ಇದು ನಮ್ಮ ಸಮುದಾಯದ ವಿದ್ಯಾರ್ಥಿಗಳು, ಅವರು ಸಮುದಾಯಕ್ಕೆ ಒಂದು ಅಂಬಾಸಿಡರ್ ಆಗಬೇಕು. ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ರೆಪ್ರೆಸೆಂಟೇಟಿವ್ಸ್ ಆಗಬೇಕು. ಅವರನ್ನು ನೋಡಿ ಹೆಚ್ಚು ಹೆಚ್ಚು ಹೆತ್ತವರು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಲಿಸುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಕು. ಎಲ್ಲರೂ ಶಾಲೆಗೆ ಹೋಗ್ತಾರೆ, ಎಲ್ಲರೂ ಕಾಲೇಜಲ್ಲಿ ಕಲಿತಾರೆ, ಆ ರೀತಿಯ ಕಲಿಕೆ ನಮ್ದು ಆಗಬಾರ್ದು. ನಾವು ಪ್ರತಿಯೊಂದರಲ್ಲಿಯೂ ನಂಬರ್ 1 ಆಗಬೇಕು. ನಮ್ಮ ನಡತೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ವಿದ್ಯಾಭ್ಯಾಸದಲ್ಲಿ, ನಮ್ಮ ಅಚೀವ್ಮೆಂಟಲ್ಲಿ ನಾವು ಕೊನೆಗೆ ತರುವಂತಹ ಹೆತ್ತವರಿಗೆ ತರುವಂತಹ ಒಳ್ಳೆಯ ಹೆಸರಲ್ಲಿ ನಾವು ಮೊದಲಿಗರಾಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕಷ್ಟಪಟ್ಟು ಶ್ರಮವಹಿಸಿ ಶ್ರದ್ಧೆಯಿಂದ ಕಲಿಬೇಕು. ಇದೇ ಮೆಸೇಜ್ ನಾನು ಈ ಸಂದರ್ಭದಲ್ಲಿ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಸ್ಟ್ ಕಲಿತರೆ ಸಾಲದು, ಜಸ್ಟ್ ಕಾಲೇಜಿಗೆ ಹೋದರೆ ಸಾಲದು, ನಿಮಗೆ ಬೇರೆ ಬೇರೆ ಕಡೆಯಿಂದ ಪ್ರೋತ್ಸಾಹ ಸಿಗ್ತಾ ಇದೆ. ವಿದ್ಯಾರ್ಥಿ ವೇತನ ಇಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಕೊಡ್ತಾ ಇದ್ದಾವೆ, ಜಮೀತಲ್ ಫಲವು ಕೊಡ್ತಾ ಇದೆ. ಇಂತಹ ಒಂದು ಎನ್ಕರೇಜ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸಿಗ್ತಾ ಇದ್ದಾವೆ. ನಾವು ಕಲಿಯುವ ಸಂದರ್ಭದಲ್ಲಿ ಇಂತಹ ಎನ್ಕರೇಜ್ಮೆಂಟ್ಗಳು ಇರಲಿಲ್ಲ. ಇಂಥ ಎನ್ಕರೇಜ್ಮೆಂಟ್ಗಳನ್ನು ನೀವು ತಗೊಳ್ಬೇಕು, ಸದುಪಯೋಗ ಪಡಿಸ್ಕೊಳ್ಬೇಕು, ಸದಾ ಅದಕ್ಕೆ ಋಣಿಯಾಗಿರಬೇಕು, ಹಾಗೂ ಅದಕ್ಕೆ ನಿಮ್ಮಿಂದ ಆದ ಕೊಡುಗೆಯನ್ನು ಸಮಾಜಕ್ಕೆ ಕೊಡಬೇಕು. ಒಳ್ಳೆಯ ನಡತೆಯಿಂದ ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಮಾದರಿಯಾಗಿ ಇನ್ನೊಬ್ಬರು ನಿಮ್ಮನ್ನು ನೋಡಿ ಕಲಿಯುವಂತೆ ನೀವು ನಡ್ಕೊಳ್ಬೇಕು ಅಂತ ಹೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನನಗೆ ಕೊಟ್ಟಂತಹ ವಿಶೇಷವಾದಂತಹ ಈ ಗೌರವವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಬಹಳ ಸಂತೋಷ ಪಡ್ತೇನೆ. ಉಳ್ಳಾಲ ಘಟಕದ ಜಮೀತುಲ್ ಫಲ ಉಳ್ಳಾಲ ಘಟಕದ ವತಿಯಿಂದ ನಡೆಸುವಂತಹ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಂಡು ಮುಂದೆ ಹೋಗಲು ಅಲ್ಲಾಹನ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಇದನ್ನು ಉದ್ಘಾಟಿಸ್ತಾ ಇದ್ದೇನೆ. ಹೆಚ್ಚು ಹೆಚ್ಚು ಉತ್ತಮ ಸಮಾಜ ಮುಖಿಯಾದಂತಹ ಕಾರ್ಯಕ್ರಮಗಳು ಈ ಘಟಕದಿಂದ ಮುಂದೆ ಬರಲಿ. ಈ ಘಟಕದಲ್ಲಿರುವ ಎಲ್ಲರೂ ಕೂಡ ಈ ಘಟಕದ ಪ್ರತಿಯೊಬ್ಬ ಮನೆಯಿಂದಲೂ ಪ್ರತಿಯೊಬ್ಬರೂ ಎಜುಕೇಷನ್ ಪಡೆದು ವಿದ್ಯಾಭ್ಯಾಸ ಪಡೆದು ನಮ್ಮ ದೇಶದ, ರಾಜ್ಯದ, ತಾಲೂಕಿನ ಬೇರೆ ಬೇರೆ ಸಂಸ್ಥೆಗಳಲ್ಲಿ ದುಡಿಯುವಂತಾಗಿ ಸಮಾಜಕ್ಕೆ ಉಪಯುಕ್ತವಾದಂತಹ ಒಂದು ಪ್ರಜೆಗಳಾಗಿ ನೀವು ಮುಂದೆ ಬರುವಂತಾಗಲಿ. ಹೆಚ್ಚು ಹೆಚ್ಚು ಜನ ನಾವು ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಉತ್ತಮವಾದ ಜೀವನವನ್ನು ನಡೆಸೋಣ. ನಮಗೆ ಬೇಕಂತಹ ಮಾರ್ಗದರ್ಶನ ಹಿರಿಯರಿಂದ ಸಿಗಲಿ ಅಂತ ಅಲ್ಲಾಹು ಅದಕ್ಕೆ ಅನುಗ್ರಹಿಸಲಿ ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ತುಂಬ ಸಂತೋಷದಿಂದ ಉದ್ಘಾಟಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಬಹಳಷ್ಟು ಉತ್ತಮ ರೀತಿಯ ಉದ್ಘಾಟನಾ ಮಾತಿನೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂಥ ಪ್ರೊಫೆಸರ್ ಇಸ್ಮಾಯಿಲ್ ಸರ್ ಅವರಿಗೆ ಇದೀಗ ಸ್ವಚ್ಛತಾ ಆಂದೋಲನ ಹಾಗೂ ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಅಭಿಯಾನದ ಒಂದು ಕರಪತ್ರವನ್ನು ಬಿಡುಗಡೆಗೊಳಿಸುವಂಥ ಒಂದು ಕಾರ್ಯಕ್ರಮ.
ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳಾದಂಥ ಸನ್ಮಾನ್ಯ ಶ್ರೀ ಶೀನ ಶೆಟ್ಟಿ ಮತ್ತು ಉಳ್ಳಾಳ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣಮೂಲ್ಯ ಇವರೆಲ್ಲರೂ ಇವರೊಂದಿಗೆ ನಮ್ಮೆಲ್ಲರ ಆತ್ಮೀಯರು ಬಂಟ್ವಾಳ ತಾಲೂಕು ಘಟಕ ಜಮಿಯತ್ ಉಲ್ ಫಲಾಹ್ನ ಅಧ್ಯಕ್ಷರು ಪತ್ರಕರ್ತರು ಆದಂಥ ರಶೀದ್ ವಿಟ್ಲರ್ ಅವರನ್ನು ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದಾರೆ. ಜಮಿಯತ್ ಉಲ್ ಫಲಾಹ್ ಉಳ್ಳಾಳ ತಾಲೂಕು ಘಟಕ ಸ್ವಚ್ಛತೆಯೇ ಸಮೃದ್ಧಿ ಸ್ವಚ್ಛತೆಯೇ ಸಂಸ್ಕೃತಿ ಅಶಕ್ತರ ಅನುಕೂಲಕ್ಕೆ ಎಲ್ಲರ ಆರೋಗ್ಯಕ್ಕೆ ಕುಟುಂಬ ಗ್ರಾಮ ಹಾಗೂ ನಗರ ಗೌರವಕ್ಕೆ ಪ್ರತಿ ಮನೆ ಶಾಲೆ ಅಂಗಡಿ ಅಂಗನವಾಡಿ ಹೋಟೆಲುಗಳಲ್ಲಿ ಸಮುದಾಯ ಕೇಂದ್ರ ಸ್ಥಳಗಳಲ್ಲಿ ಬಳಕೆಗೆ ಯೋಗ್ಯವಾದ ಶೌಚಾಲಯ ಹಸಿ ಕಸ ಒಣಕಸ ನಿರ್ವಹಣೆ ವ್ಯವಸ್ಥೆಯನ್ನು ಕಟ್ಟಿ ಸಂಪೂರ್ಣ ಸ್ವಚ್ಛತೆಯನ್ನು ಸಾಧಿಸಬೇಕು. ಸ್ವಚ್ಛತೆಯು ವಿಶ್ವಾಸ ಈಮಾನಿನ ಒಂದು ಭಾಗ ಎಂದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸೂಚಿಸಿದಂತೆ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸಿರುತ್ತಾನೆ. ಅಂತರಂಗ ಬಹಿರಂಗಕ್ಕೆ ಶುದ್ಧತೆ ನಮ್ಮನ್ನು ದೈವತ್ವದತ್ತ ಕೊಂಡೊಯ್ಯುತ್ತದೆ ಎಂದು ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಇವತ್ತು ಬಿಡುಗಡೆಗೊಳಿಸಿದಂಥ ಕರಪತ್ರದಲ್ಲಿ ವಿಷಕಾರಿ ಪ್ಲಾಸ್ಟಿಕ್ ಕಸ ಅಪಾಯಕಾರಿ ಸ್ವಚ್ಛ ಮನೆ ಸ್ವಚ್ಛ ಗ್ರಾಮ ಸ್ವಚ್ಛ ನಗರ ನಿರ್ಮಾಣ ಮತ್ತು ನಿರಂತರ ನಿರ್ವಹಣೆಗೆ ನಮ್ಮೆಲ್ಲರ ಹೊಣೆ. ಸುಸ್ಥಿರ ಸ್ವಚ್ಛತೆ ಸುಸ್ಥಿರ ಅಭಿವೃದ್ಧಿ ನಿರಂತರ ಪ್ರಗತಿ ಆರೋಗ್ಯಕರ ಪರಿವರ್ತನೆಯನ್ನು ಕಾಣಲು ಕಾರಣರಾಗೋಣ ಎಂಬ ಸಂದರ್ಭದಲ್ಲಿ ಈಗಾಗಲೇ ಇಡೀ ನಮ್ಮ ಉಳ್ಳಾಳ ತಾಲೂಕಿನಾದ್ಯಂತ ನಾಳೆಯಿಂದ ಪ್ರತಿಯೊಬ್ಬರಿಗೂ ತಲುಪುವಂಥ ವ್ಯವಸ್ಥೆಯನ್ನು ಜಮಿಯತ್ ಉಲ್ ಫಲಾಹ್ ತಾಲೂಕು ಘಟಕವು ಹಮ್ಮಿಕೊಂಡಿರುತ್ತೆ. ಪ್ರಪ್ರಥಮವಾಗಿ ಎಲ್ರಿಗೂ ಕನ್ನಡ ನಾಡು ಸಂಸ್ಕೃತಿಯ ವೈಭವದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜಮಿಯತ್ ಉಲ್ ಫಲಾಹ್ಗೆ ಇವತ್ತು ರಾಜ್ಯೋತ್ಸವದ ಜೊತೆಗೆ ಇನ್ನೊಂದು ಸಂಭ್ರಮ ಏನಂದರೆ ಒಂದನೇದಾಗಿ ಉಳ್ಳಾಳ ತಾಲೂಕು ಘಟಕದ ಕೋಶಾಧಿಕಾರಿಯಾದಂತಹ MH ಮಲ್ಲಾಲ್ರವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಿದೆ. ಅವರು ನಮ್ಮ ವೇದಿಕೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದುಕೊಂಡ ಈಗ ಮಾಜಿ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ಲಾ ಪರ್ಕಲ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಪ್ರಶಸ್ತಿಯನ್ನು ಪಡೆಯುತ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಗ್ರೀನ್ ವ್ಯೂ ಶಾಲೆಗೆ ಪ್ರಶಸ್ತಿ ನೀಡಿರುವಂತಹ ಒಂದು ಸಂಸ್ಥೆ ಮೀಫ್ ಸಂಸ್ಥೆ, ಅದಕ್ಕೂ ಕೂಡ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ದೊರಕ್ತಾ ಇದೆ. ಇದು ಕೂಡ ನಮಗೆ ಇವತ್ತಿನ ಸಂಭ್ರಮ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಸ್ವಚ್ಛತೆಯೇ ಸಮೃದ್ಧಿ ಸ್ವಚ್ಛತೆಯೇ ಸಂಸ್ಕೃತಿ ಅಂತ ಹೇಳುವಂತಹ ಜಮಿಯತ್ ಉಲ್ ಫಲಾಹ್ ಉಳ್ಳಾಳ ತಾಲೂಕು ಘಟಕದ ಒಂದು ಕರಪತ್ರವನ್ನು ನಾವು ಈಗಾಗಲೇ ಬಿಡುಗಡೆಗೊಳಿಸಿದ್ದೇವೆ. ಉಳ್ಳಾಳ ತಾಲೂಕು ಘಟಕ ಒಂದು ಹಸುಗೂಸು. ಇತ್ತೀಚೆಗಷ್ಟೇ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದಂಥ UT ಖಾದರ್ರವರ ಉದ್ಘಾಟಿಸಿದಂತಹ ಒಂದು ಸಂಸ್ಥೆ. ಈ ಹಸುಗೂಸು ಸಂಸ್ಥೆಗೆ ನೇತೃತ್ವ ವಹಿಸುತ್ತಿರುವವರು ಅದರ ಪಾಲಕರು ಅಬ್ದುಲ್ ನಾಸಿರ್ KK ಅವರು, ಇಬ್ರಾಹಿಂ ಕೋಡಿಜಲ್, MH ಮಲ್ಲಾರ್ ಹಾಗೂ ಅವರ ಇಡೀ ತಂಡ. ಈ ಮಗು ಅಥವಾ ಈ ಹಸುಗೂಸು ಆದರೂ ಅದರ ಪಾಲಕರು ಮಾತ್ರ ತುಂಬ ಅನುಭವಸ್ಥರು. ಆದ್ದರಿಂದ ಅವರ ಈ ಕಾರ್ಯಕ್ರಮ ಪ್ರಾರಂಭದ ದಿನದಲ್ಲೇ ತುಂಬ ಸದ್ದು ಮಾಡಿದೆ. ಇದು ಇನ್ನಷ್ಟು ಮುಂದುವರಿಯಲಿ. ಈಗಾಗಲೇ ನಮ್ಮ ಉದ್ಘಾಟಕರು ಇದಕ್ಕೆ ಶುಭವನ್ನು ಕೂಡ ಹಾರಿಸಿದ್ದಾರೆ. ಉಳ್ಳಾಳ ತಾಲೂಕು ಘಟಕ ನಮ್ಮ ಜಿಲ್ಲೆಯಲ್ಲೇ ಒಂದು ಉತ್ತಮ ಘಟಕವಾಗಿ ಮುಂದುವರಿಯಲಿ ಅಂತೇಳಿ ಆಶಿಸುತ್ತಾ ಹೆಚ್ಚೇನು ಮಾತಾಡೋದಿಲ್ಲ. ಈಗಾಗಲೇ ಕಾಸಿಂ ಬಾರ್ಕೂರ್ರವರು ಹೇಳಿದರು, ನನಗೆ ಮಾತನಾಡಲಿಕ್ಕೆ ಆಗೋದಿಲ್ಲ, ನನ್ನದು ಕೂಡ ನೀವೇ ಮಾತನಾಡಿಬಿಡಿ ಅಂತ. ಆದ್ದರಿಂದ ಸಮಯ ಜಾಸ್ತಿ ತಗೊಳ್ಳೋದಿಲ್ಲ. ಸ್ವಚ್ಛತೆಯೇ ಸಮೃದ್ಧಿ ಸ್ವಚ್ಛತೆಯೇ ಸಂಸ್ಕೃತಿ ಅಂತ ಹೇಳೋ ಈ ಕಾರ್ಯಕ್ರಮ, ಅದರ ಜೊತೆಗೆ ಮಾದಕ
ವ್ಯಸನದ ಈ ಕಾರ್ಯಕ್ರಮ ಅದನ್ನು ತಡೆಗಟ್ಟುವಂತ ಕಾರ್ಯಕ್ರಮ ಇಲ್ಲಿ ಇರುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ವೇತನವನ್ನ ಪಡೆಯಲಿಕ್ಕೆ ಇಲ್ಲಿಗೆ ಆಗಮಿಸಿದಿರಾ ನಿಮ್ಮ ಏನು ಶೈಕ್ಷಣಿಕ ಕಾರ್ಯಗಳು ಅದು ಯಶಸ್ವಿಯಾಗಲಿ ನೀವು ಉನ್ನತ ಮಟ್ಟದಲ್ಲಿ ಮುಂದುವರಿಯಿರಿ ನಿಮಗೆ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳಿ ಆಶಿಸುತ್ತಾ ತ್ರಿಪುರದಲ್ಲಿ ಒಬ್ಬ ತನ್ನ ತಾಯಿ ತನ್ನ ಅಜ್ಜಿ ತನ್ನ ತಂಗಿ ಹಾಗೂ ಮತ್ತೊಬ್ಬ ನಾಲ್ಕು ಜನರನ್ನ ಕೊಂದು ಬಾವಿಗೆ ಎಸೆದ್ರಂತೆ ಇದು 2022 ರಲ್ಲಿ ನಡೆದಂತ ಒಂದು ಘಟನೆ ಕಾರಣ ಏನು ಆತ ಮಾದಕ ವ್ಯಸನಿ ಕೇರಳದಲ್ಲಿ ಒಬ್ಬ ತನ್ನ ತಾಯಿಯನ್ನ ಗ್ಯಾಸ್ ಸಿಲಿಂಡರ್ ಇಂದ ಹೊಡೆದುಕೊಂಡಂತೆ ಇದಕ್ಕೆ ಕಾರಣ ಮಾದಕ ವ್ಯಸನಿ ಕಾಶ್ಮೀರದಲ್ಲಿ ಒಬ್ಬ ತನ್ನ ತಾಯಿ ಅಜ್ಜಿ ಅಜ್ಜ ಮತ್ತು ತಂಗಿಯನ್ನ ಹಣ ನೀಡಲಿಲ್ಲ ಅಂತ ಹೇಳುವಂತ ಕಾರಣಕ್ಕೆ ನಾಲ್ಕು ಜನ ಕತ್ತು ಸೀಲಿ ಕೊಂದಂತೆ ಇದು 2020 ರಲ್ಲಿ ಆದಂತ ಘಟನೆ ಇದಕ್ಕೆ ಕಾರಣ ಆತ ಮಾದಕ ವ್ಯಸನಿ ಮಾದಕ ದ್ರವ್ಯ ಸೇವಿಸುವಾಗ ನಮಗೆ ಸ್ವರ್ಗದ ಅನುಭವ ಆಗಬಹುದು ಆದರೆ ಅದು ಮುಂದುವರಿತ ಅದು ನರಕ ದರ್ಶನವನ್ನ ಇಡಿ ಜೀವನವನ್ನ ಹಾಳು ಮಾಡುವಂತ ಒಂದು ಸಂಗತಿ ಇದರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ ಯಾಕಂದ್ರೆ ನಮ್ಮ ಜಿಲ್ಲೆಯ ಕೋಟಿ ಚೆನ್ನೈರಾದಂತ ಶೀನ ಶೆಟ್ಟಿ ಕೃಷ್ಣಮೂಲ್ಯರವರು ಅವರು ನನಗೆ ಕಳೆದ 23 ವರ್ಷಗಳಿಂದ ಅಭಿನಾಭಾವ ಸಂಬಂಧವನ್ನ ಅವರ ಜೊತೆಗೆ ಇಟ್ಟುಕೊಂಡಿದ್ದೇನೆ ಅವರು ಇದರ ಬಗ್ಗೆ ಮಾತನಾಡಬಹುದು ಆದರೆ ಮಾದಕ ವ್ಯಸನ ಎಷ್ಟೊಂದು ಘೋರ ಎಷ್ಟೊಂದು ಕ್ರೂರ ಅಂತ ಹೇಳುವುದರ ಬಗ್ಗೆ ಈ ಒಂದು 2-3 ಘಟನೆಗಳ ಸಾಕ್ಷಿಯನ್ನು ನಾನು ಹೇಳಿದ್ದೇನೆ ಇಲ್ಲಿ ಆದ್ರಿಂದ ನಮ್ಮಲ್ಲಿ ಇಲ್ಲಿ ಯಾರು ಮಾದಕ ವ್ಯಸನಿಗಳು ಇರಲಿಕ್ಕಿಲ್ಲ ಇದ್ರೂನು ಅಥವಾ ಇರಲಿಕ್ಕಿಲ್ಲ ಅಂತ ಹೇಳುವಂತ ಆಶಯ ನಮ್ಮದು ಖಂಡಿತ ಇದರ ಹಿಂದೆ ಹೋಗಬೇಡಿ ಹಾಗೂ ಯಾರಾದರೂ ಇದನ್ನು ಸೇವಿಸುತ್ತಾ ಇದ್ದರೆ ದಯವಿಟ್ಟು ಖಾಸಗಿಯಾಗಿ ತಮ್ಮ ಸಂಸ್ಥೆಯ ಮುಖ್ಯಸ್ಥರಲ್ಲೋ ಅಥವಾ ಈ ಸಂಘ ಸಂಸ್ಥೆಗಳಲ್ಲೋ ಜಮ್ಯತುಲ್ ಫಲಾರ್ ಅವರಲ್ಲೋ ಹೇಳಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ನಿಮ್ಮೆಲ್ಲರ ಪ್ರಯತ್ನ ಬೇಕು ಅಂತ ಹೇಳುತ್ತಾ ಸ್ವಚ್ಛತೆ ಅದು ನಮ್ಮ ಮನದಿಂದ ಆಗಬೇಕು ನಮ್ಮ ಮನೆಯಿಂದ ಆಗಬೇಕು ನಾವು ಸ್ವಚ್ಛರಾಗಿ ಆಗಿರಬೇಕು ಪ್ರಾರಂಭದಲ್ಲಿ ನಾವು ಸ್ವಚ್ಛವಾಗಿದ್ದರೆ ನಮ್ಮ ಮನೆಯೂ ಸ್ವಚ್ಛವಾಗಿರ್ತದೆ ನಮ್ಮ ಪರಿಸರವೂ ಸ್ವಚ್ಛವಾಗಿರ್ತದೆ ನಮ್ಮ ನಾಡು ಕೂಡ ಸ್ವಚ್ಛವಾಗಿರ್ತದೆ ಈ ನಿಟ್ಟಿನಲ್ಲಿ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ನಾಸಿರ್ ಕೆಕೆ ಅವರ ಪ್ರಯತ್ನ ಶ್ಲಾಘನೀಯ ಇದು ಮುಂದುವರಿಲಿ ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಅಂತ ಹೇಳುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ವಂದಿಸುತ್ತಾ ನನ್ನ 2 ಮಾತು ನಿಲ್ಲಿಸುತ್ತೇನೆ ಅಸ್ಸಲಾಮು ಅಲೈಕುಂ ಸಾಧಾರಣ ಸಾರಿ ಒಂದು 10 ಸೆಕೆಂಡು ನಮ್ಮ ಶಾವುಲ್ ಹಮೀದ್ ದಮ್ಮಾಮ್ರವರು ವೇದಿಕೆಯಲ್ಲಿದ್ದಾರೆ ನಮಗೆ ಅವರಿಗೆ ಒಂದು 20 ವರ್ಷದ ಬಾಂಧವ್ಯ ಇದೆ ಅವರು ಇತ್ತೀಚೆಗಷ್ಟೇ 40 ವರ್ಷಗಳ ಕಾಲ ಒಂದೇ ಕಾಸ್ ಸಂಸ್ಥೆಯಲ್ಲಿ ದುಡಿದು ಈಗ ಇಲ್ಲಿಗೆ ಆಗಮಿಸಿದ್ದಾರೆ ಬೇರೆ ಬೇರೆ ಘಟಕಗಳಿಂದ ನಮ್ಮ ಬಂಟ್ವಾಳ ಘಟಕದಿಂದ ಕೂಡ ಅವರಿಗೆ ಅಭಿನಂದನೆ ಆಗಿದೆ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಅಭಿನಂದನೆ ಮಾಡಿದ್ದಾರೆ ಇವತ್ತು ಉಳ್ಳಾಲ ತಾಲೂಕು ಘಟಕದಿಂದ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡುವಂಥ ಯೋಜನೆ ಇದೆ ಸಾಂಕೇತಿಕ ಕೆಲವು ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕಿದ್ದದ್ದು ಅದಕ್ಕೆ ಅರ್ಹತೆ ಇರುವಂಥ ವ್ಯಕ್ತಿಗಳೇ ಆಗಬೇಕೊಂಡಿದ್ದೇವೆ ಯಾಕೆಂದರೆ ಅವರು ಕೊಟ್ಟಂಥ ಆ ಒಂದು ವಿದ್ಯಾರ್ಥಿ ವೇತನದಲ್ಲಿ ಆ ಹುದ್ದೆಯನ್ನು ಅಲಂಕರಿಸಬೇಕು ಎಂಬುದೇ ನಮ್ಮ ಉದ್ದೇಶವಾಗಿರುತ್ತದೆ ಸರ್ 1987 ಸಹಾಯ ಸಹಕಾರ ವಿದ್ಯಾರ್ಥಿಗಳು ಶೈಕ್ಷಣಿಕ ರಂಗದಲ್ಲಿ ಮುಂದುವರಿಯುವಂತೆ ಮಾಡುವಂಥ ಒಂದು ಉದ್ದೇಶವನ್ನು ನಮ್ಮ ಹಿರಿಯ ಸಹೋದರರು ಹೊಂದಿಕೊಂಡು 1987 ಇಲ್ಲಿಯವರೆಗೆ ನಿರಂತರವಾಗಿ ಶೈಕ್ಷಣಿಕ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಒಂದು ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿದ್ದರೆ ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಜಮಿಯತ್ತಲ್ ಫಲ ಸಂಸ್ಥೆಯಿಂದಲೇ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಸನ್ಮಾನ್ಯ ಶ್ರೀ ಈಶ್ವರೇಶ್ವರ್ ಅವರು ಈ ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ ಹೆಸರು ಕರೆದವರು ದಯವಿಟ್ಟು ಬಂದು ಪಡೆದುಕೊಳ್ಳಿ ಉಳಿದ ಎಲ್ಲರಿಗೂ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಆಯಿಷತುಲ್ ಅರ್ಶಿನ ಸೆಕೆಂಡ್ ಇಯರ್ ಫಿಸಿಯೋಥೆರಪಿ ಪಿ ಎ ಇನ್ಸ್ಟಿಟ್ಯೂಷನ್ ಆಫ್ ಫಿಸಿಯೋಥೆರಪಿ ನಡುಪದು ಐಟಿಐ ಎಲೆಕ್ಟ್ರಾನಿಕ್ ಮೊಹಮ್ಮದ್ ಇಕ್ಬಾಲ್
ಆಯಿಷತುಲ್ ನಿಶಾ ಟಿಪ್ಪು ಸುಲ್ತಾನ್ ಪಿ ಯು ಕಾಲೇಜ್ ಫಸ್ಟ್ ಪಿ ಯು ಸಿ ಆಯಿಷತುಲ್ ನಿಶಾ ಶೇಖ್ ವಾಹಿದ್ ಬಿ ಇ ಕಂಪ್ಯೂಟರ್ ಸೈನ್ಸ್ ಶೇಖ್ ವಾಹಿದ್ ಮೊಹಮ್ಮದ್ ಫಾಜಿಲ್ ಆಶಿಕಾ ಟಿಪ್ಪು ಸುಲ್ತಾನ್ ಕಾಲೇಜ್ ಆಶಿಕಾ ಉಳ್ಳಾಳ ಟಿ ಸಿ ರೋಡ್ ಉಳ್ಳಾಳ ಮುಂದಿನ ವಿದ್ಯಾರ್ಥಿ ವೇತನವನ್ನು ಶ್ರೀನಾ ಶೆಟ್ಟಿಯವರು ನೀಡಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಮೊಹಮ್ಮದ್ ಶಂಶೀರ್ ಟಿಪ್ಪು ಸುಲ್ತಾನ್ ಕಾಲೇಜ್ ಮೊಹಮ್ಮದ್ ಶಂಶೀರ್ ಮೊಹಮ್ಮದ್ ಸರ್ಫ್ರಾಸ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾಂಗ್ಳೂರ್ ಮಂಗಳ ಗಂಗೋತ್ರಿ ಮೊಹಮ್ಮದ್ ಸರ್ಫ್ರಾಸ್ ಆಯಿಷಾ ಸಫಾ ಪಿ ಎ ಕಾಲೇಜ್ ಉಂಟ. ಮುಂದಿನ ವಿದ್ಯಾರ್ಥಿ ವೇತನವನ್ನು ಶ್ರೀಯುತ ಕೃಷ್ಣಮೂಲಿಯರವರು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಮುನೀಷಾ ಕೆಎಚ್ ಕುನಿಲ್ ಪಿ ಯು ಕಾಲೇಜ್ ಮುನೀಷಾ ಹಾಜಿರಮ್ಮ ಇದರ ಗೌರ್ಮೆಂಟ್ ಕಾಲೇಜ್ ಮುಡಿಪು. ಉಳಿದೆಲ್ಲರಿಗೂ ಈ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಜಮಾಯತುಲ್ ಫಲಾಹ ಉಳ್ಳಾಳ ಘಟಕ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ, ಸನ್ಮಾನ ಮತ್ತು ಸ್ವಚ್ಛತಾ ಆಂದೋಲನ ಹಾಗೂ ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಸಭಾಂಗಣ ಕಂಕನಾಡಿ ಮಂಗಳೂರು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ, ಈ ಒಂದು ಸಂಸ್ಥೆಯು 1988 ಇಸ್ವಿಯಿಂದಲೂ ಕಾರ್ಯನಿರ್ವಹಿಸ್ತಾ ಬಂದಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿರುವುದನ್ನು ನಾವು ನೆನೆಸ್ಕೋಬೇಕು. ಯಶಸ್ಸು ಎಂಬುವಂಥ ಬೀಜವನ್ನು ನಾವು ಬಿತ್ತುತ್ತಲೇ ಇರಬೇಕಂತೆ. ಅದು ಬೆಳೆದು ಎಮ್ಮರವಾಗುತ್ತದೆ, ಇಲ್ಲವಾದಲ್ಲಿ ಮಣ್ಣಿನಲ್ಲಿ ಬೆರೆತು ಗೊಬ್ಬರವಾಗುತ್ತದೆ ಎಂಬುವಂಥ ಮಾತಿದೆ. ಈ ಯಶಸ್ಸನ್ನು ಕಾಣಬೇಕಾಗಿರುವಂಥ ಒಂದು ಸಂಸ್ಥೆ 1988 ಸ್ಥಾಪನೆಯನ್ನು ಮಾಡಿಕೊಂಡು ಇವತ್ತಿಗೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅದರಲ್ಲೂ ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ಮಕ್ಕಳೇ ಕೇಳ್ಕೊಳ್ಳಿ, ಇದನ್ನು ಯಾವತ್ತೂ ಕೇಳ್ಕೊಳ್ಳಿ, ನೀವು ಚೆಕ್ಗಳನ್ನು ಎರಡು ಕೈಯಿಂದ ಪಡ್ಕೊಂಡಿದ್ದೀರ. ವೇದಿಕೆಯಲ್ಲಿರುವಂಥ ಗೌರವಾನ್ವಿತರು ನಿಮಗೆ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅದೆಷ್ಟೋ ಆಗಿರ್ಬೋದು ಹಣ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನಿಮಗೆ ಎರಡು ಕೈಯಿಂದ ಕೊಟ್ಟಿದ್ದಾರೆ. ಅದರ ಅರ್ಥ ಎರಡು ಕೈಯಿಂದ ತಾವುಗಳು ಪಡ್ಕೊಂಡಿದ್ದೀರಂದರೆ 10 ಬೆರಳುಗಳು ಕೂಡ ಅಲ್ಲಿ ಕೆಲಸವನ್ನು ಮಾಡ್ತವೆ. 10 ಬೆರಳಿಂದ ನಾವು ಏನು ಮಾಡ್ತೀವಿ, ಹಣವನ್ನು ಪಡ್ಕೊಂಡಿದ್ದೀವಿ. ಆ 10 ಬೆರಳುಗಳಲ್ಲಿ ಏನು ಪಡ್ಕೊಂಡಿದ್ದೀರಾ, ನೀವು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ, ನಾನು ಸಣ್ಣ ಕೆಲಸಕ್ಕೆ ಹೋಗ್ತೀನಂತ ಯಾವತ್ತು ಬಯಸಬೇಡಿ. ನಾನು ಜಿಲ್ಲಾಧಿಕಾರಿ ಆಗಬೇಕು, ನಾನು ತಾಲೂಕಿಗೆ ತಹಶೀಲ್ದಾರ್ ಆಗಬೇಕು, ನಾನು IPS ಆಫೀಸರ್ ಆಗಬೇಕು, ಈ ಥರದ ಕನಸುಗಳನ್ನು ಕಾಣಿ. ಡಾಕ್ಟರ್ APJ ಅಬ್ದುಲ್ ಕಲಾಂರವ್ರು ಹೇಳ್ತಾರೆ ಒಂದು ಮಾತನ್ನು, ನಾವು ಯಾವತ್ತು ರಾತ್ರಿ ಕನಸುಗಳನ್ನು ಕಾಣಬಾರ್ದಂತೆ. ರಾತ್ರಿ ಹೊತ್ತು ಕನಸುಗಳು ಬೀಳ್ತದಲ್ಲ, ರಾತ್ರಿ ಕನಸುಗಳನ್ನು ಕಾಣಬಾರ್ದು, ಹಗಲು ಕನಸುಗಳನ್ನು ಕಾಣಬೇಕು. ಹಗಲು ಕನಸು ಮೀನ್ಸ್ ಅದರ ಅರ್ಥ ಏನಪ್ಪ ಅಂತಂದರೆ, ನಾವು ಏನಾದರೂ ಸಾಧನೆ ಮಾಡಬೇಕು. ನೀವು 10 ಬೆರಳುಗಳಿಂದ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದೀರಾ, ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಅಧಿಕಾರಿಗಳಾಗಿ 10 ಮಕ್ಕಳಿಗೆ ನಿಮ್ಮಂತಹ ಮುಂದೆ ಬರುವಂಥ 10 ಮಕ್ಕಳಿಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳಾಗಿ ಬೆಳೆಯಬೇಕು.
ವ್ಯಕ್ತಿಯಾಗಿ ಬೆಳೆಯಬೇಕು ಅಂದ್ರೆ ಸುಮ್ಮನೆ ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಸತತ ಪ್ರಯತ್ನವನ್ನ ಪಡಬೇಕು ಚೆನ್ನಾಗಿ ಅಭ್ಯಾಸವನ್ನ ಮಾಡಬೇಕು ಉತ್ತಮ ಉತ್ತಮ ಕನಸುಗಳನ್ನು ಇಟ್ಟುಕೊಬೇಕು ಆಗ ನೀವು 10 ಜನರಿಗೆ ಸಹಾಯವನ್ನ ಮಾಡಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ತಾವುಗಳು ಚೆನ್ನಾಗಿ ಓದಬೇಕು ನಾವು ಸಾಮಾನ್ಯವಾಗಿ ಹೇಳಿಬಿಡ್ತೀವಿ ಯಾಕಪ್ಪ ಓದಲಿಕ್ಕೆ ಆಗಲಿಲ್ಲ ಅಂದ್ರೆ ಸರ್ ಮನೆಯಲ್ಲಿ ಬಡತನ ಸರ್ ಅಂತಿರ್ತೀವಿ ಖಂಡಿತವಾಗಲೂ ಓದಲಿಕ್ಕೆ ಬಡತನ ಇಲ್ಲ ಅದನ್ನ ಯಾವತ್ತೂ ಬರ್ದಿಟ್ಕೊಬಿಡಿ ಇಂತಹ ಮಹನೀಯರು ಸಂಸ್ಥೆಯವರು ಯಾರಾದರೂ ಜನಪ್ರತಿನಿಧಿಗಳು ನಿಮಗೆ ಖಂಡಿತವಾಗಲೂ ಸಹಾಯವನ್ನ ಮಾಡುತ್ತಾರೆ ನೀವು ಓದ್ತೀವಿ ಅಂತಂದ್ರೆ ಯಾರಾದರೂ ನಿಮಗೆ ಸಹಾಯವನ್ನ ಖಂಡಿತವಾಗಲೂ ಮಾಡುತ್ತಾರೆ ಇವತ್ತಿನ ದಿನದಲ್ಲಿ ನಾವು ಸರ್ಕಾರಿ ಪ್ರೌಢಶಾಲೆಯ ಆಜಪ್ಪನವರನ್ನ ಸುದ್ದಿಯನ್ನ ನಾವು ಕೇಳಿದೀವಿ ಕಿತ್ತಲೆ ಹಣ್ಣನ್ನ ಮಾರುತ್ತಿರುವಂತ ಒಬ್ಬ ವ್ಯಕ್ತಿ ಶಾಲೆಯನ್ನ ಕಟ್ಟಿಸಿಕೊಟ್ಟಿದ್ದಾರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ನಮಗೆಲ್ಲ ಗೊತ್ತಿರುವಂತ ವಿಷಯ ನಾನು ಹೇಳುವಂತ ಒಂದು ಉದ್ದೇಶ ಏನಪ್ಪ ಅಂದ್ರೆ ನಾವು ಕಲಿಲಿಕ್ಕೆ ಬಡತನ ಎಂಬಂತ ಪದವನ್ನ ಎಲ್ಲೂ ಬಳಸಬೇಡಿ ದಯಮಾಡಿ ಚೆನ್ನಾಗಿ ಓದಿ 10 ಜನರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡುವಂತೆ ತಾವುಗಳು ಚೆನ್ನಾಗಿ ವಿದ್ಯಾವಂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎರಡನೇ ವಿಷಯದಾಗಿ ಹೆಣ್ಣು ಮಕ್ಕಳು ಚೆನ್ನಾಗಿ ಓದಬೇಕು ಏನಿಲ್ಲ ಪುರುಷರಿದ್ದೀರಿ ತಾವುಗಳು ನಿಮ್ಮ ಊರಿನ ಹತ್ತಿರ ಇರುವಂತ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಹೇಳಬೇಕು ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ ನನ್ನ ಮಗಳು ಮುಂದಿನ ದಿನಗಳಲ್ಲಿ ಆಫೀಸರ್ ಆಗ್ತಾಳೆ ನಿಮ್ಮ ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿ ಓದಲಿಕ್ಕೆ ಹೇಳಿ ಅಂತ ತಾವುಗಳು ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚು ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಕಡೆಯದಾಗಿ ಮಾದಕ ವಸ್ತುಗಳ ಬಳಕೆ ನಿಷೇಧ ನಮ್ಮ ಎಲ್ಲಾ ಶಾಲೆಗಳಲ್ಲೂ ಕಾಲೇಜುಗಳಲ್ಲೂ ಕೂಡ ಮಾದಕ ವಸ್ತುಗಳ ಬಳಕೆ ನಿಷೇಧ ಸಮಿತಿಯನ್ನು ರಚಿಸಿ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ನಾವು ನೀವು ಎಲ್ಲ ಒಂದೇ ಕುಟುಂಬದವರು ಎಂಬಂತ ಒಂದು ಉದ್ದೇಶದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಎಲ್ಲೋದರೂ ಕೂಡ ನಮ್ಮ ಮಂಗಳೂರಿನಲ್ಲಿ ಹೆಚ್ಚು ಮಾದಕ ವಸ್ತುಗಳನ್ನು ಬಳಕೆ ಮಾಡ್ತಾರೆ ಎಂಬಂತ ಒಂದು ಕೆಟ್ಟ ಪದ ಬರ್ತಾ ಇದೆ ಕೆಟ್ಟ ಆರೋಪ ಬರ್ತಾ ಇದೆ ಆಪಾದನೆ ಬರ್ತಾ ಇದೆ ಆ ಹೆಸರು ತೊಡೆದಾಕ್ಲಿಕ್ಕೆ ತಾವುಗಳು ಏನು ಮಾಡಬೇಕು ಅವರಿಗೆ ಹೇಳಬೇಕು ಯಾರಾದರೂ ಮಾದಕ ವಸ್ತುಗಳನ್ನು ಬಳಸಿದ್ರೆ ಬಳಸಬೇಡಿ ಒಳ್ಳೆಯದಲ್ಲ ನಮ್ಮ ರಶೀದ್ ಸರ್ ಅವರು ಸುಮಾರು ಎಕ್ಸಾಂಪಲ್ ಕೊಟ್ಟು ಹೇಳಿದರು ಹಾಗಾಗಿ ತಾವುಗಳು ಮಾದಕ ವಸ್ತುಗಳನ್ನು ಬಳಸುವುದನ್ನು ನಿಷೇಧ ಮಾಡಲಿಕ್ಕೆ ತಾವುಗಳು ಕೂಡ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಕಾರ್ಯಕ್ರಮದ ರೂಪರೇಷೆಯನ್ನು ಮಾಡಿಕೊಟ್ಟಿರುವಂಥ ನಮ್ಮ ಎಲ್ಲ ಅಧ್ಯಕ್ಷರುಗಳಿಗೂ ವೇದಿಕೆಯವರಿಗೂ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯವರು ನಿಮಗೆಲ್ಲರಿಗೂ ನಮ್ಮ ರಶೀದ್ ಸರ್ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನೋಡಿದೆ ಅವರು ಕೊರೋನಾ ಟೈಮಲ್ಲಿ ಪಾಪ ಎಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ ಅಂತ ಅಂದರೆ ಅವರನ್ನು ನೋಡಿದರೆ ಏನೋ ಒಂಥರ ನನಗೆ ದೇವರನ್ನು ನೋಡಿದಾಗ ಆಗ್ತದೆ ಖಂಡಿತ ಸರ್ ಎದುರುಗಡೆ ಹೊಗಳೋದಲ್ಲ ಆ ಥರದ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ನಾವು ಜನನವನ್ನು ತಾಳ್ತೀವಿ ಒಂದಲ್ಲ ಒಂದಿನ ಮರಣವನ್ನು ಹೊಂದುತ್ತೀವಿ ಈ ಬಂದು ಹೋಗುವುದರ ನಡುವೆ ಜನರು ನಮ್ಮನ್ನು ಮೆಚ್ಚುವ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಜೊತೆಗೆ ನೀವು ವಿದ್ಯಾರ್ಥಿಗಳು ನಿಮ್ಮ ಜವಾಬ್ದಾರಿ ಇದೆ ನಿಮ್ಮ ಜವಾಬ್ದಾರಿ ಏನಿಲ್ಲ ಕೂತ್ಕೋಬೇಕು ಚೆನ್ನಾಗಿ ಓದಬೇಕು ಒಳ್ಳೆಯ ಹೆಸರನ್ನು ತರಬೇಕು ನಾನು ಆಗಲೇ ಹೇಳಿದ್ದೀನಿ ನಾನು IAS ಆಗಲೇಬೇಕು IPS ಆಗಲೇಬೇಕು ಆ ಥರದ ಗುರಿಯನ್ನು ಇಟ್ಟುಕೊಂಡು ನೀವು ಚೆನ್ನಾಗಿ ಓದಿ ಉತ್ತಮ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ ಸರ್ ಅಧ್ಯಕ್ಷರು ತಮಗೆಲ್ಲ ನನ್ನ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಅನ್ಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ರಾಹುಲ್ ಲಮೀದರ್ ಅವರಿಗೆ ಸನ್ಮಾನ ಮಾಡ್ತೇವೆ ಆ ಸನ್ಮಾನ ಮಾಡುವ ಬದಲು ಅವರ ಬಗ್ಗೆ ಒಂದಿಷ್ಟು ಮಾತನ್ನು ಹೇಳ್ತಾರೆ ಇವತ್ತಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ MH ಮಲ್ಲಾರ್ ಅವರು ಉಳ್ಳಾಳ ತಾಲೂಕು ಘಟಕದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಸಮಾರಂಭದ ಜೊತೆಯಲ್ಲಿ ಸಮಾಜಮುಖಿಯಾದಂತಹ ಸ್ವಚ್ಛತಾ ಆಂದೋಲನ ಮತ್ತು ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಶಿಬಿರದ ಒಂದು ಆಂದೋಲನದ ಕಾರ್ಯಕ್ರಮದ ಉದ್ಘಾಟನೆಯ ವೇದಿಕೆಯಲ್ಲಿ ಒಂದು ಸಮುದಾಯಕ್ಕೆ ಉತ್ತಮವಾಗುವಂತಹ ಸೇವೆಯನ್ನು ಮಾಡಿದಂಥ ನಮ್ಮೆಲ್ಲ ಹಿರಿಯ ಸ್ನೇಹಿತರು ಆತ್ಮೀಯರೂ ಆದಂಥ ಜಮೀತ್ ಅಲ್ ಫಲದ
ಫೌಂಡರ್ನಲ್ಲಿ ಒಬ್ಬರಾದಂಥ ಸನ್ಮಾನ್ಯ ಸೈಯದ್ ಶಾವುಲ್ ಹಮೀದ್ರವರನ್ನು ಅಭಿನಂದಿಸುವುದು ಸ್ತುತ್ಯಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಉಳ್ಳಾಳ ತಾಲೂಕಿನಲ್ಲಿ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸಾಧನೆಯನ್ನು ನಾವು ಹೇಳುತ್ತಾ ಇವತ್ತು ಅವರನ್ನು ಸನ್ಮಾನಿಸಿದಲ್ಲಿ ಒಂದು ಅರ್ಥ ಇದೆ ಎಂಬುದರ ನೆಲೆಯಲ್ಲಿ ನಾವೆಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷರು ಇದನ್ನು ಒಂದು ರೀತಿಯಲ್ಲಿ ಶಾವುಲ್ ಹಮೀದನ್ನು ಮುಂದಿನ ನಮ್ಮ ಸಮಾರಂಭಕ್ಕೆ ಕರೀಬೇಕೆಂಬ ನೆಲೆಯಲ್ಲಿ ನಾವು ಕರೆದಿದ್ದೇವೆ. ಇದಕ್ಕೆ ಕಾರಣ ಅಂತೇಳಿದರೆ ಬಹಳ ಮುಖ್ಯವಾಗಿ ನಮ್ಮ ಬಂಟ್ವಾಳನ ಅಧ್ಯಕ್ಷರು ರಶೀದ್ ಬಿಟ್ಲಾದ್ರವರು ಮೊತ್ತ ಮೊದಲಾಗಿ ಅವರನ್ನು ಗುರುತಿಸಿಕೊಂಡಿದ್ದಾರೆ. ಅವರನ್ನು ಗುರುತಿಸಿಕೊಂಡದಕ್ಕೆಂತಲ್ಲ, ಆದರೆ ನಿಜವಾಗಿ ಕೂಡ ಅಲ್ಲಿ ಸಾಧನೆಯನ್ನು ಮಾಡಿ ಅವರಿಗೆ ನಮ್ಮ ಕರ್ನಾಟಕದ ರಾಜ್ಯದ ನ್ಯಾಯಮೂರ್ತಿಗಳಾದಂಥ ಸಂತೋಷ ಗಿಡೆಯವರು ಅತ್ಯುನ್ನತವಾದಂಥ ಹುದ್ದೆಯನ್ನು ಅವರ ಕೈಯಲ್ಲಿ ಅವರಿಗೆ ಹಾರಾರ್ಪಣೆಯನ್ನು ಮಾಡಿ ಅವರ ಹಸ್ತದಲ್ಲಿ ಅವರಿಗೆ ಏನು ಅವರಿಗೆ ಪಾರಿತೋಷಕವನ್ನು ಕೊಟ್ಟು ಎಲ್ಲರ ಸಮ್ಮುಖದಲ್ಲಿ ಅತ್ಯುತ್ತಮವಾದಂಥ ಸನ್ಮಾನವನ್ನು ಮಾಡಿದೆ. ರಶೀದ್ ವಿಟ್ಲರವರೇ, ಅಷ್ಟು ದೊಡ್ಡ ಅದ್ಭುತವಾದಂಥ ಸನ್ಮಾನ ನಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದಿದ್ರೂ ಕೂಡ ಉಳ್ಳಾಲ ತಾಲೂಕು ನೀವು ಹೇಳಿದಾಗೆ ಹುಟ್ಟಿದ ಕೂಸು, ಈಗ ಅದನ್ನು ನೆನಪಿಸಿಕೊಂಡು ಈಗ ನಾವು ಮಾಡ್ತಾ ಇದ್ದೇವೆ. 4.5 ದಶಕಗಳ ನಮ್ಮ ಕೋಶಾಧಿಕಾರಿ, ಜಿಲ್ಲೆಯ ಕೋಶಾಧಿಕಾರಿ ದಯಮಾಡಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲೆಯ ಕೋಶಾಧಿಕಾರಿ ಮೊಹಮ್ಮದ್ ಸಿದ್ದೀಕ್ ಆಸನವನ್ನು ಸ್ವೀಕರಿಸಿಕೊಳ್ತೇನೆ. 4.5 ದಶಕಗಳಲ್ಲಿ ಒಂದೇ ಕಂಪನಿಯಲ್ಲಿ ದುಡಿದು ತಾಯಿನಾಡಿಗೆ ಮರಳಿದ ಸಮುದಾಯದ ಚಿಂತಕ ಪ್ರವಾಸಿ ಸೈಯದ್ ಶಾವುಲ್ ಹಮೀದ್ರವರು ತನ್ನ ವಿದೇಶದಲ್ಲಿ ಒಂದೇ ವೃತ್ತಿಯಲ್ಲಿ ತೊಡಗಿಕೊಂಡು ಸುಮಾರು 45 ವರ್ಷಗಳ ಕಾಲ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿ ಮೊನ್ನೆ ಇತ್ತೀಚೆಗೆ 10/9/2023 ತಾಯಿನಾಡಿಗೆ ಮರಳುತ್ತಾರೆ. ಸೈಯದ್ ಶಾವುಲ್ ಹಮೀದ್ರವರು ಮಂಗಳೂರು ಬಂದರಿನವರು, ಉತ್ತಮ ವ್ಯಕ್ತಿತ್ವವುಳ್ಳವರು, ವಿದ್ಯಾರ್ಥಿ ದೆಸೆಯಲ್ಲಿಯೇ ಸಮಾಜದ ಹಿತದ ಕನಸನ್ನು ಕಂಡವರು, ಸಂಘಟಾತ್ಮಕವಾಗಿ ತನ್ನನ್ನು ತೊಡಗಿಸಿಕೊಂಡು ವಿದ್ಯಾಭ್ಯಾಸವನ್ನು ಪಡೆದು ವಿದೇಶದ ಕನಸನ್ನು ಹೊತ್ತುಕೊಂಡು 1979 ವಿಮಾನವೇರಿದ ಶಾವುಲ್ ಹಮೀದ್ರವರು ಸುದೀರ್ಘವಾದ 45 ವರ್ಷಗಳ ಒಂದೇ ಕಡೆ ಒಂದೇ ಕಂಪನಿಯಲ್ಲಿ ಬಹಳ ಉತ್ತಮವಾದಂಥ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ 1979 ವಿವಿಧ ಹುದ್ದೆಗಳಿಗೆ ಬಡ್ತಿ ಹೊಂದಿ 23 ಅದೇ ಕಂಪನಿಯಲ್ಲಿ ಫೈನಾನ್ಸ್ ಸೀನಿಯರ್ ಮ್ಯಾನೇಜರ್ ಆಗಿ ನಿವೃತ್ತರಾಗಿದ್ದಾರೆ. ಕಂಪನಿಯಲ್ಲಿ ರಿಯಾದ್, ಜಿದ್ದಾ, ದಮಾಮ್, ಜುಬೈಲ್ ಘಟಕಗಳಲ್ಲಿ ಕೆಲಸ ಮಾಡಿ ಸಹೋದ್ಯೋಗಿಗಳಲ್ಲಿ ಸಹಿ ಎನಿಸಿದ ಉತ್ತಮ ಅಧಿಕಾರಿ ಎಂದು ಹೇಳಿದರೆ ತಪ್ಪಾಗಲಾರದು. ಅಷ್ಟು ಮಾತ್ರ ಅಲ್ಲ, ತನ್ನ ತಾಯಿನಾಡಿಗೆ ಗೋಸ್ಕರವಾಗಿ ಜಮೀತ್ರಫಲ ಎಂಬ ಸಂಸ್ಥೆಯಲ್ಲಿ, ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯವಹಿಸಿರುವಂಥ ಈ ಸಂಸ್ಥೆಯಲ್ಲಿ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಕಾರ್ಯಾಚರಣೆ ಮಾಡಿ ಜಮೀತ್ರಫಲದಲ್ಲಿ ಸುಮಾರು 34 ವರ್ಷಗಳಿಂದ ತನ್ನನ್ನು ತೊಡಗಿಸಿಕೊಂಡ ಶಾವುಲ್ ಹಮೀದ್ರು ಸಂಸ್ಥೆಯ ದಮಾಮ್ ಘಟಕದ ಅಧ್ಯಕ್ಷರಾಗಿ, NRCCಯ ಅಮೀರರಾಗಿ ನಾಡಿನ ಶೈಕ್ಷಣಿಕ ಬೆಳವಣಿಗೆ ಅಪಾರವಾದಂಥ ಶ್ರಮವನ್ನು ಹೆರೆದು ತಮ್ಮ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. 28 ವರ್ಷಗಳಲ್ಲಿ IMCC ಸಂಘಟನೆಯ ಸೌದಿಯ ಸ್ಥಾಪಕ ಸದಸ್ಯರಾಗಿ, ದಮಾಮ್ ಶಾಖೆಯ ಅಧ್ಯಕ್ಷರಾಗಿ ಶಾವುಲ್ ಹಮೀದ್ರವರು ಕಾರ್ಯನಿರ್ವಹಿಸಿದ್ದಾರೆ. ಸೌದಿಯಲ್ಲಿ ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಮರ್ಥವಾಗಿ ಗುರುತಿಸಿಕೊಂಡ ಸೈಯದ್ ಶಾವುಲ್ ಹಮೀದ್ರವರು ನಿವೃತ್ತರಾಗಿ ತಾಯಿನಾಡಿಗೆ ಆಗಮಿಸಿದ್ದಾರೆ. ಇವರು ಇನ್ನು ಮುಂದಿನ ತನ್ನ ಜೀವನದಲ್ಲಿ ನಮ್ಮ ಜಮೀತುಲ್ ಫಲವನ್ನು ನೇರವಾಗಿ ಅವರ ಈ ತಾಯಿನಾಡಿನಲ್ಲಿ ತಮ್ಮ ಉತ್ತಮವಾದಂಥ ಸೇವೆಯನ್ನು ಮಾಡಲು ಸಿದ್ಧರಾಗಿದ್ದಾರೆ. 37 ವರ್ಷಗಳ ಹಿಂದೆ ಮಂಗಳೂರಿನ ಆಯಿಷಾ ಅವರನ್ನು ಮದುವೆಯಾದಂಥ ಶಾವುಲ್ ಹಮೀದ್ರವರಿಗೆ 2 ಹೆಣ್ಣು ಮಕ್ಕಳು, 1 ಗಂಡು ಮಗು. 45 ವರ್ಷಗಳ ಪ್ರವಾಸಿ ಜೀವನದಿಂದ ಊರಿಗೆ ಬಂದು ಇದೀಗ ಉತ್ತಮವಾದಂಥ ಸೇವೆಯನ್ನು ಮಾಡಲು ನಮ್ಮ ಸಂಸ್ಥೆಯವರು ಅವರಿಗೆ ಉತ್ತಮವಾದಂಥ ಒಂದು ಅವಕಾಶವನ್ನು ನೀಡಿಕೊಂಡು ತಮ್ಮ ಜೀವನದ ಉದ್ದಕ್ಕೂ, ನಾನು ಇತ್ತೀಚೆಗೆ ಅವರ ಮನೆಗೆ ಹೋದಾಗ ಅವರ ಮುಂದೆ ಮನೆಯ ಪೂರ್ತಿಯಾಗಿ ರಾಯಾರಿಸಿರುವಂಥ ಬೇರೆ ಬೇರೆ ಪಾರಿತೋಷಗಳನ್ನು ಕಾಣ್ತದೆ. ಇದರಿಂದ ಅವರು ಆ ವಿದೇಶದಲ್ಲಿ ಮಾಡಿದಂಥ ಸಾಧನೆ ಅದಕ್ಕೆ ಒಂದು ಕನ್ನಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದರೂ ಕೂಡ ಸರಳ ಪ್ರಾಮಾಣಿಕತೆಯಿಂದ ಇದ್ದುಕೊಂಡು ನಮ್ಮ ಜೊತೆ ಉತ್ತಮ ರೀತಿಯಲ್ಲಿ ಮಾತನಾಡಿಕೊಂಡು, ನಾನು ಹಲವಾರು ಸಂಘ ಸಂಸ್ಥೆಯವರು ನನ್ನ ಸೇವೆಗೆ ಕರೀತಾ ಇದ್ದಾರೆ, ನಾನು ಬರ್ತಾ ಇಲ್ಲ, 2 ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಳ್ಳುತ್ತೇನೆ, ಒಂದು ಜಮೀತುಲ್ ಫಲ ಮತ್ತು ದಾರುಲ್ ಇಸ್ಲಾಂ ಎಂಬಂಥ 2 ಸಂಸ್ಥೆಯಲ್ಲಿ ಮಾತ್ರ. ಯಾಕೆಂದರೆ ಸಂಸ್ಥೆಯಲ್ಲಿ ಅಧಿಕಾರ ಪಡೆಯುವುದು ಮುಖ್ಯ ಅಲ್ಲ, ಸೇವೆ ಮಾಡುವುದು ಮುಖ್ಯ ಎಂಬಂಥ ರೀತಿಯಲ್ಲಿ ತನ್ನನ್ನು ತಾನು ಗುರಿಸಿಕೊಂಡು ಎಲ್ಲರಿಗೂ ಕೂಡ ಚಿರಿಪರಿಚಿತರಾಗಿಕೊಂಡಿದ್ದಂಥ ಪ್ರಾಮಾಣಿಕವಾದಂಥ ವ್ಯಕ್ತಿತ್ವಗಳಂಥ ಸೈಯದ್ ಶಾವುಲ್ ಹಮೀದ್ ಅವರಿಗೆ ಉಳ್ಳಾಳ ಘಟಕದ ಜಮೀತುಲದ ಸಂಸ್ಥೆಯಿಂದ ಆಧರಣೀಯವಾಗಿ ಸರ್ ತಮ್ಮನ್ನು ಸನ್ಮಾನಿಸಿದ್ದೇವೆ, ತಾವು ಸ್ವೀಕರಿಸಿದಾಗ ಹೇಳುತ್ತಾ ಅಲ್ಲಾಹು ದೀರ್ಘಾಯುಷು, ಆರೋಗ್ಯ, ಸಂಪತ್ತು, ಸೌಭಾಗ್ಯವನ್ನು ಹಾಗೂ ನೆಮ್ಮದಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸುತ್ತಾ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇವೆ ಸರ್.
धन्यवाद इदीग नम्मोट्टिगे नम्म जमीयतुल फला जिला संस्थेय कोषाधिकारीगळादंत कासिम मोहम्मद सिद्दीकर अवरु नम्मोट्टिगिद्दारे अवरन्न आत्मीय स्वागतवन्नु बयसुत्ता इद्देवे अवरिगे अहमद कुंज मास्टर अवरु ओंदु नेनपिन काणिकेयन्नु कोट्टु गौरविसबेकु अंत केळिकोळ्ता इद्देवे इवत्तु कन्नड राज्योत्सव ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ನಮಗೆಲ್ಲ ಬಹಳಷ್ಟು ಸಂತೋಷದಾಯಕವಾದಂತ ಒಂದು ದಿನ ಹೇಳಿದ್ರೆ ಕನ್ನಡ ಕರ್ನಾಟಕ ರಾಜ್ಯಕ್ಕೆ ಸಾರಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿ 50 ವರ್ಷಗಳಾದವು 1973 ರಲ್ಲಿ ಬಹುಶಃ ದೇವರಾಜ ಅರಸರವರ ಆ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಅಂತ ಹೇಳುವಂತ ಹೆಸರು ನಮ್ಮ ರಾಜ್ಯಕ್ಕೆ ಬಂದಿದೆ ಈ ಸಂತಸದಲ್ಲಿ ನಾವೆಲ್ಲರೂ ಇದ್ದೀವಿ ಆದರೆ ಜಮಿಯತುಲ್ ಫಲಾ ಇವತ್ತು ಬಹಳಷ್ಟು ಹತ್ತು ಪಾಲು ಸಂತಸವನ್ನು ಪಡೆಕೊಳ್ಳತಾ ಇದ್ದೀವಿ ನಮ್ಮ ಒಂದು ಉಳ್ಳಾಳ ತಾಲೂಕು ಘಟಕವು ಉತ್ತಮವಾದಂತ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೆ ಎರಡನೇದು ಇವತ್ತು ನಮ್ಮ ಕೋಶಾಧಿಕಾರಿಗಳಾದಂತ ಎಂ ಎಚ್ ಮಲ್ಲಾರ್ ಅವರಿಗೆ 50ನೇ ವರ್ಷದಲ್ಲಿ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯು ಸಿಕ್ಕಿದೆ ಅದರಲ್ಲಿ ಇವತ್ತು ಇಷ್ಟೊಂದು ದೊಡ್ಡದಾದಂತ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ ಅವರನ್ನು ಅನೌಪಚಾರಿಕವಾಗಿ ನಮ್ಮ ಅಧ್ಯಕ್ಷರು ಎಲ್ಲರೂ ಒಂದು ಶಾಲ್ ಹಾಕಿ ಹಾರ ತೊಡಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದೆ ಪ್ರಸಿದ್ಧಿ ಪಡೆದಂತಹ ಮಲ್ಲಾರ್ರವರಿಗೆ ಒಂದು ಸ್ಟ್ಯಾಂಡಿಂಗ್ ಒವೇಷನ್ ಕೊಟ್ಟು ತಾವು ಗೌರವಿಸಬೇಕೆಂದು ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ರಾಜ್ಯೋತ್ಸವದ ಇಲ್ಲಿ ಸಂಭ್ರಮಿಸಿದ ಈ ಸುಬಂದಿನಂದು ಈ ಸಮಾರಂಭಕ್ಕೆ ಭಾಗವಹಿಸಲು ನಾನು ತುಂಬ ಸಂತೋಷಪಟ್ಟಿದ್ದೇನೆ ಮತ್ತು ಅದಕ್ಕಾಗಿ ಅವಕಾಶ ಕೊಟ್ಟಂತಹ ಉಳ್ಳಾಳ ಘಟದವರಿಗೆ ನಾನು ಅಭಿನಂದಿಸುತ್ತೇನೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾವಂತರಾಗಬೇಕು ಅವರು ವಿದ್ಯೆಯಿಂದ ವಂಚಿತರಾಗಬಾರದು ಎಂಬ ಒಂದೇ ಉದ್ದೇಶದಿಂದ 1988 ರಲ್ಲಿ ಬಿತ್ತಿದ ಬೀಜ ಅಲ್ಹಮ್ದುಲಿಲ್ಲಾಹ್ ಇಂದು ಒಂದು ದೊಡ್ಡ ಮರವಾಗಿ ಬೆಳೆದು ಎಲ್ಲರಿಗೂ ಬಡವರಿಗೂ ವಿದ್ಯಾರ್ಥಿಗಳು ಒಂದು ಆಶ್ರಯವನ್ನು ಕೊಡುತ್ತಾ ಬಂದಿದೆ ಈ ಸಂಸ್ಥೆಯಿಂದ ಕಳೆದ 35 ವರ್ಷಗಳಿಂದ ವಿದ್ಯಾರ್ಥಿ ವೇತನವನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಇಂದು ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಯಶಸ್ವಿ ಜೀವನವನ್ನು ನಡೆಸುತ್ತಿದ್ದಾರೆ ಅದು ನಮ್ಮ ಜಮಾತುಲ್ ಫಲಾಕ್ಕೆ ಒಂದು ಹೆಮ್ಮೆಯ ವಿಷಯ ಅದು ನಮ್ಮ ದೊಡ್ಡ ಆಸ್ತಿ ಅಂದರೆ ನಮ್ಮ ವಿದ್ಯಾರ್ಥಿಗಳು ಈ ವಿದ್ಯಾವಂತರ ಆದದ್ದು ಅದು ನಮ್ಮ ಜಮಾತುಲ್ ಫಲಾಕ್ಕೆ ದೊಡ್ಡ ಆಸ್ತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನನ್ನ ಒಂದು ಕಿವಿಮಾತು ಏನೆಂದರೆ ತಾವು ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಪಡೆಯಬೇಕು ಮತ್ತು ಸಂಬಳಕ್ಕಾಗಿ ಮಾತ್ರ ನೀವು ವಿದ್ಯೆಯನ್ನು ಪಡೆಯುವುದು ಆ ಉದ್ದೇಶ ತಮ್ಮಲ್ಲಿರಬಾರದು ಯಾಕೆಂದರೆ ತಾವು ಮಾನವೀಯತ ಮೌಲ್ಯಗಳು ಮತ್ತು ನೈತಿಕ ಮೌಲ್ಯಗಳನ್ನು ತಾವು ತಮ್ಮ ಜೀವನಮಾನದಲ್ಲಿ ಅಳವಡಿಸಿಕೊಳ್ಳಬೇಕು ಅಲ್ಲದೆ ಸಮಾಜ ಪ್ರೇಮಿ ಮತ್ತು ಪರಿಸರಮ ಪ್ರೇಮಿಯಾಗಿ ತಾವು ಬೆಳೆಯಬೇಕು ಮತ್ತು ಕಷ್ಟಪಟ್ಟು ಕಲಿಯಬೇಕು ಅಂದರೆ ತಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಎಷ್ಟು ಕಾರುಣ್ಯಗಳಿದ್ದರೂ ಅದನ್ನು ಮೆಟ್ಟಿ ನಿಂತು ನಾವು ಯಶಸ್ವಿ ಕಡೆ ತಾವು ಬೆಳೆಯಬೇಕು ಅದು ಇಂದಿನ ಕಾಲದಲ್ಲಿ ಬಡತನ ಎಂಬುದು ಒಂದು ಸಮಸ್ಯೆ ಅಲ್ಲ ಇಂದು ಜಮಾತುಲ್ ಫಲಾದಂಥ ಸಂಘ ಸಂಸ್ಥೆಗಳು ಇತರ ಸಂಸ್ಥೆಗಳು ಸರ್ಕಾರ ಕೂಡ ವಿದ್ಯಾರ್ಥಿಗಳಿಗೆ ಬೇಕಾದ ಸಹಾಯವನ್ನು ಮಾಡುತ್ತಾ ಬಂದಿದೆ ನಾವು ಕಲಿಯುವ ಸಮಯದಲ್ಲಿ ನಾವು ಬಹಳ ಕಷ್ಟದಿಂದ ವಿದ್ಯಾಭ್ಯಾಸವನ್ನು ಪಡೆದಿದ್ದೇವೆ ಆದರೆ ಈಗಿನ ಪರಿಸ್ಥಿತಿ ಬದಲಾಗಿದೆ ಯಾಕೆಂದರೆ ನನ್ನ ವಿಷಯದಲ್ಲಿ ಇಲ್ಲಿ ನಮ್ಮ ಮಲ್ಲಾರ್ ಅವರು ಹೇಳಿದರು ನನ್ನ ಈ ಯಶಸ್ಸಿಗೆ ಕಾರಣ ನನ್ನ ತಂದೆ ತಾಯಿಯವರು ನನ್ನ ತಾಯಿಯವರು ಬಡವರಿಗೆ ಸಹಾಯ ಮಾಡ್ತಾ ಇದ್ದರು ಅದನ್ನು ಕಣ್ಣಾರೆ ಕಂಡು
ನಾನು ಈ ಸಮಾಜ ಸೇವೆಯಲ್ಲಿ ತೊಡಗಲು ನನ್ನ ತಾಯಿ ನನಗೆ ಪ್ರೇರಣೆಯಾಗಿದೆ ಅಲ್ಲದೆ ನನ್ನ ತಂದೆಯವರು ಯಾವಾಗಲೂ ಹೇಳ್ತಿದ್ದರು ನೇರ ನುಡಿ ಸ್ಟ್ರೈಟ್ ಫಾರ್ವರ್ಡ್ ಇರಬೇಕು ಎಂದು ನನ್ನ ತಂದೆಯವರು ಹೇಳಿದರು ಆ ಎರಡು ವಿಷಯವನ್ನು ನಾನು ನನ್ನ ಜೀವನದಲ್ಲಿ ಪಾಲಿಸುತ್ತಾ ಬಂದಿದ್ದೇನೆ ಯಾರು ತಮ್ಮ ತಂದೆ ತಾಯಿಯವರ ಮಾತನ್ನು ಕೇಳುತ್ತಾರೋ ಅವರಿಗೆ ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ಸು ಇದೆ ಆದ್ದರಿಂದ ತಾವು ತಮ್ಮ ಭವಿಷ್ಯವನ್ನು ಯಾಕೆಂದರೆ ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು ನಮ್ಮ ಈಶ್ವರ ಹೇಳಿದವರಾದರೆ ಹೇಳಿದ್ದಾರೆ ತಾವು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಜರ್ನಲಿಸ್ಟ್ ಆಗಿ IAS IPS ಅಧಿಕಾರಿಗಳಾಗಿ ತಾವು ಬರುವವರಿದ್ದೀರಿ ಅದಕ್ಕೆ ತಾವು ದೊಡ್ಡ ದೊಡ್ಡ ಕನಸನ್ನು ಕಂಡು ಆ ಕನಸನ್ನು ನನಸಾಗಲು ತಾವು ಶಕ್ತಿ ಮೀರಿ ಪ್ರಯತ್ನಿಸಬೇಕು ಖಂಡಿತವಾಗಿಯೂ ಯಾವುದಂದರೆ ದೆರ್ ಇಸ್ ಎ ಬಿಲ್ ದೆರ್ ಇಸ್ ಎ ವೇ ಕಷ್ಟ ಯಾವುದೂ ಇಲ್ಲ ನಾವು ಶ್ರಮಪಟ್ಟರೆ ಖಂಡಿತವಾಗಿಯೂ ನಮಗೆ ಜಯ ಸಿಗುತ್ತದೆ ಮತ್ತು ಮೂರು ವಿಷಯಗಳನ್ನು ನಾವು ನೆನಪಲ್ಲಿಡ್ದು ಡೆಡಿಕೇಷನ್ ಡಿಟರ್ಮಿನೇಷನ್ ಡಿವೋಷನ್ ಇದನ್ನು ನಾವು ಪಾಲಿಸಿದರೆ ಖಂಡಿತವಾಗಿಯೂ ನಮಗೆ ಅದರಲ್ಲಿ ಯಶಸ್ಸು ಸಿಕ್ಕುತ್ತದೆ ಎಲ್ಲರಿಗೂ ಶುಭವಾಗಲಿ ಮತ್ತು ಇತ್ತೀಚೆಗೆ ಸ್ಥಾಪಿಸಲ್ಪಟ್ಟಂತಹ ಉಳ್ಳಾಳ ಘಟಕೆ ಯಶಸ್ವಿಯಾಗಲಿ ಅವರ ಸೇವೆಯು ಉಳ್ಳಾಳದ ಮೂಲೆ ಮೂಲಗಳಲ್ಲಿ ಲಭಿಸುವಂತಾಗಲಿ ಜಮಾತುಲ್ ಫಲ ಇನ್ನೂ ಎತ್ತರಕ್ಕೆ ಬೆಲೆಯಲಿ ಎಲ್ಲರಿಗೂ ಶುಭವಾಗಲಿ ಎಂದು ಹೇಳಿ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಅದು ಅಷ್ಟೊಂದು ರಸವಾಗಿರುವುದಿಲ್ಲ ಆದ್ದರಿಂದ ನಿಮಗೆ ಕೊನೆಗೆ ನಾವು ಪ್ರೇರಣೆಗಾಗಿ ನಿಮ್ಮನ್ನು ಇಟ್ಕೊಂಡಿದ್ದೇವೆ ಎಂದು ಕೇಳಿಕೊಳ್ಳುತ್ತಾ ಶೀನ ಶೆಟ್ರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ವಿಶೇಷ ವಿಶಿಷ್ಟ ಕಾರ್ಯಕ್ರಮ ಜಮಾಯಿತುಲ್ ಫಲಹ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ನಾನು ಮೊದಲಾಗಿ ಅಧ್ಯಕ್ಷರನ್ನು ಆಡಳಿತ ಸಮಿತಿಯನ್ನು ಅಭಿನಂದಿಸುತ್ತೇನೆ ಮಾನ್ಯ ಈ ಸಮಿತಿ ಸಂಘಟನೆ ಅಧ್ಯಕ್ಷರಾದ ಅಬ್ದುಲ್ ನಾಜಿರ್ ಕೆಕೆ ಅವರು ಉದ್ಯಮಿಗಳಾಗಿ ಈ ಒಂದು ಹೊಸ ಸಂಘಟನೆಯ ನೇತೃತ್ವ ವಹಿಸಿದ್ದಾರೆ ವೇದಿಕೆಯಲ್ಲಿರುವಂತಹ ಕಾರ್ಯಕ್ರಮ ಉದ್ಘಾಟಕರೇ ಎಲ್ಲ ಅತಿಥಿಗಳೇ ಬಂಧುಗಳೇ ಈ ಸಭಾಂಗಣದಲ್ಲಿ ಸಾಧಕ ಸಾಧಕರಿದ್ದೀರಿ ಮಹಾ ಸಾಧಕರಿದ್ದೀರಿ ಉದ್ಯಮಿಗಳಿದ್ದೀರಿ ಶಿಕ್ಷಣ ತಜ್ಞರಿದ್ದೀರಿ ಸಮಾಜ ಸೇವಕರಿದ್ದೀರಿ ಈ ಕಾರ್ಯಕ್ಕೆ ಬಂದದರಿಂದ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಒಂದು ಅತ್ಯುತ್ತಮವಾದ ಸಂಘಟನೆಯನ್ನು ತಿಳಿದುಕೊಳ್ಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೊಂದು ನಿಮಗೆ ನಮಸ್ಕಾರ ನಾನು ಇವತ್ತು ದೊಡ್ಡ ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ ಮೊದಲಾಗಿ ಮಾನ್ಯ ನಾಜೀರ್ ಸರ್ನ ಅಭಿನಂದನೆ ಯಾಕೆ ಮಾಡಬೇಕಂದ್ರೆ ಮೊನ್ನೆ ತಾನೇ ಹುಟ್ಟಿದ ಈ ಚಿಕ್ಕ ಮಗು ಸ್ವಚ್ಛತೆ ಕಾರ್ಯಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ಒಂದು ಸಾಧನೆ ಹೊರಟಿದ್ದೀರಿ ನಿಮ್ಮ ಜೊತೆಗೆ ಗುರುಗಳಿದ್ದಾರೆ ಇವತ್ತು ಇಂಥ ಸನ್ಮಾನಿತರಾದ MH ಮಲಾರ್ ಇರ್ಬೋದು ಬೇರೆ ಬೇರೆ ಗುರುಗಳು ತಾವಿದ್ದೀರಿ ಯಾಕೆಂದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಾವೊಂದು ರಣಧೀರರ ತರಹ ಓಡಬೇಕು ಇವತ್ತು ಲೋಕದಲ್ಲಿ ಸಮಾಜದಲ್ಲಿ ರಣಹೇಡಿಗಳ ತರಹ ದ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗ್ತಿರುವಾಗ ಈ ಒಂದು ಸಂಘಟನೆ ಏನಿದೆ ಅತ್ಯುತ್ತಮವಾದ ಗುರಿಯನ್ನು ಇಟ್ಟುಕೊಂಡು ಹಿಂದೆ ಗುರುಗಳ ಬೆಂಬಲದೊಂದಿಗೆ ಒಂದು ಧೀರರ ತರ ಸೇನಾನಿಗಳ ತರಹ ಸ್ವಚ್ಛತೆಗೆ ಕಂಕಣಬದ್ಧವಾಗಿ ನಿಂತದ್ದಕ್ಕೆ ನಿಮ್ಮ ಸಂಘಟನೆಗೆ ನಿಮ್ಮ ತಂಡಕ್ಕೆ ಅಭಿನಂದನೆ ಹೇಳುತ್ತಾ ನಾನು ಸ್ವಚ್ಛತೆ ಬಗ್ಗೆ ಹೆಚ್ಚು ಮಾತಾಡಬೇಕಾಗಿಲ್ಲ ಯಾಕೆಂದರೆ ನಿಮ್ಮ ಕರಪತ್ರದಲ್ಲಿ ಇದೆ ಅದು ನನ್ನ ಮನಸ್ಸಲ್ಲಿದ್ದ ಕೆಲವು ಸಂಗತಿ ಹೇಳಬೇಕು ನಮ್ಮ ಜಿಲ್ಲೆ ಎಲ್ಲದರಲ್ಲಿ ಮುಂದೆ ಆದರೆ ಸ್ವಚ್ಛತೆಯಲ್ಲಿ ಕಸದ ವಿಷಯದಲ್ಲಿ ಬಹಳ ಹಿಂದೆ ಶಿಕ್ಷಣ ನಮಗೆ ದೊಡ್ಡ ಶಕ್ತಿ ಕೊಡುತ್ತದೆ ಶಿಕ್ಷಣ ನಮಗೆ ದೊಡ್ಡ ಶಕ್ತಿ ಕೊಡುತ್ತದೆ ಹೊಸ ಬದುಕು ಕೊಡುತ್ತದೆ ಆದರೆ ಕಸ ವ್ಯಸನ ನಮ್ಮನ್ನು ನರಕಕ್ಕೆ ತಳ್ಳುತ್ತದೆ ಶಿಕ್ಷಣ ಸ್ವರ್ಗಕ್ಕೆ ಕೊಂಡೋದ್ರೆ ಕಸ ಅಥವಾ ವ್ಯಸನ ನಮ್ಮನ್ನು ನರಕ್ಕೆ ಕೊಂಡು ಹೋಗುತ್ತೆ ಸ್ವರ್ಗ ಬೇಕು ನರಕ ಬೇಕು ನಮ್ಮ ಸಂಕಲ್ಪ ನಮ್ಮದಾಗಬೇಕು ಇವತ್ತು ನಮ್ಮ ಜಿಲ್ಲೆಯನ್ನು ಸ್ವರ್ಗದತ್ತ ಕೊಂಡೊಯ್ಯಲಿಕ್ಕೆ ಮಾನ್ಯ ನಾಜೀರ್ ಸರ್ ಅವರೇ ಈ ಕಾರ್ಯಕ್ರಮ ಸ್ವಚ್ಛತೆಗೆ ನೀವು ಆದ್ಯತೆ ಕೊಟ್ಟಿದ್ದೀರಿ ನಾನು ಸ್ವಚ್ಛತಾ ರಾಯಭಾರಿಯಾಗಿ ಅಂದರೆ ಒಂದು ಮುಖ್ಯ ಸ್ವಯಂ ಸೇವಕ ಅಂತ ಹೇಳ್ಬೋದು ನಾವು 2005 ಇಸವಿಯಲ್ಲಿ ಈ ಕಾರ್ಯ ಶುರು ಮಾಡಿದ್ದೇವೆ ಅದು ಅದಕ್ಕೆ ಚಾಲನೆ ಕೊಟ್ಟು ಯಾರು ಅಂತ ಕೇಳಿದರೆ ನಮ್ಮ ಜಿಲ್ಲೆಯಲ್ಲಿ ತುಂಬ ಮಂದಿ ಗೊತ್ತಿರಲಿಕ್ಕಿಲ್ಲ ಗಂಜಿ ಮಟ್ಟದಲ್ಲಿ ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಜಬ್ಬರ್ ಖಾನ್ ಹೊಳ್ಳಲ್ಲಿಯವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಚಾಲನೆ ಕೊಟ್ಟರು ಆ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ನನಗೆ ಒಂದು ಪ್ರಾಸ್ತಾವಿಕವಾದ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು ಯಾಕೆ ಗೊತ್ತಿಲ್ಲ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನನ್ನಂತ ಒಬ್ಬ ಸ್ವಯಂ ಸೇವಕನಿಗೆ ಒಂದು ಈ ಥರದ ಪ್ರಾಸ್ತಾವನೆ ಮಾತಾಡಲಿ ಅವಕಾಶ ಕೊಟ್ಟದ್ದು ಆಗಿನ ಕಾಲ
ಇದು ಯಾಕೆ ಹೇಳುದಂದ್ರೆ ಶಿಕ್ಷಣವೇ ಶಕ್ತಿ, ಅಕ್ಷರನ್ನ ಆರೋಗ್ಯ ಚಿನ್ನ, ಅಕ್ಷರವೇ ಐಶ್ವರ್ಯ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಜಾಗೃತ ನಾರಿ ಪ್ರಗತಿಗೆ ದಾರಿ, ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ. ಸ್ವಚ್ಛತೆ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ, ಸ್ವಚ್ಛತೆ ಇಲ್ಲದೆಯೂ ಅಲ್ಲಿದೆ ಆರೋಗ್ಯ, ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ, ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ, ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ, ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ, ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ, ಪ್ಲಾಸ್ಟಿಕ್ ಪ್ರೀತಿ ಪ್ರಾಣಕ್ಕೆ ಭೀತಿ, ಪ್ಲಾಸ್ಟಿಕ್ ತೋರಣ ತಂದೀತು ಮರಣ, ಪ್ಲಾಸ್ಟಿಕ್ ಹೋಗಿ ಪ್ರಾಣಕ್ಕೆ ಧಗೆ. ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು ಆಗಬೇಕು, ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು, ನಮ್ಮ ದಾರಿ ಸ್ವಚ್ಛ ಆಗಬೇಕು, ನಮ್ಮ ರಸ್ತೆ ಸ್ವಚ್ಛ ಆಗಬೇಕು, ನಮ್ಮ ಚರಂಡಿ ಸ್ವಚ್ಛ ಆಗಬೇಕು, ನಮ್ಮ ಗ್ರಾಮ ಸ್ವಚ್ಛ ಆಗಬೇಕು, ನಮ್ಮ ತಾಲೂಕು ಸ್ವಚ್ಛ ಆಗಬೇಕು, ನಮ್ಮ ಜಿಲ್ಲೆ ಸ್ವಚ್ಛ ಆಗಬೇಕು, ನಮ್ಮ ರಾಜ್ಯ ಸ್ವಚ್ಛ ಆಗಬೇಕು, ನಮ್ಮ ದೇಶ ಸ್ವಚ್ಛ ಆಗಬೇಕು, ನಮ್ಮ ವಿಶ್ವ ಸ್ವಚ್ಛ ಆಗಬೇಕು. ಈ ಸ್ವಚ್ಛ ವಿಶ್ವ ಸ್ವಚ್ಛ ಆಗಬೇಕಂದ್ರೆ ಮೊದಲು ನನ್ನ ಮನಸ್ಸು ಸ್ವಚ್ಛ ಆಗಬೇಕು, ನನ್ನ ಮನಸ್ಸು ಸ್ವಚ್ಛ ಆಗಬೇಕು. ನಮ್ಮ ಮನಸ್ಸು ಸ್ವಚ್ಛ ಆದರೆ ವಿಶ್ವವೇ ಸ್ವಚ್ಛ ಆಗುತ್ತೆ. ಇಲ್ಲಿಗೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಉಳ್ಳಾಲ ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣಮೂಲ್ಯರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ. ಮಹಾನ್ ಸಾಧಕರೆಲ್ಲ ನೀವು ಇಲ್ಲಿದ್ದೀರಿ, ನಿಮ್ಮ ಮುಂದೆ ನಾವು ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಒಂದೇ ವಿಚಾರದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡುವುದೇನೆಂದರೆ, ಶಿಕ್ಷಣ ವಂಚಿತರಿಗೆ ಶಿಕ್ಷಣ ಕೊಡಲಿಕ್ಕೆ ಒಂದು ಪ್ರಯತ್ನದ ಮೂಲಕ ಈ ಸಂಸ್ಥೆ ಹುಟ್ಟಿದೆ. ಬಹಳ ಮುಖ್ಯ, ನಮ್ಮ ಸಮಾಜದಲ್ಲಿ ಶಿಕ್ಷಣ ಕೊಡುವಂಥದ್ದು ಭಾಳ ಅಗತ್ಯ ಇದೆ. ಅದರ ಜೊತೆಗೆ ಈಗ ಈ ಒಂದು ಸ್ವಚ್ಛತಾ ಕಾರ್ಯವನ್ನು ಕೈಗೆತ್ತಿಕೊಂಡಿರುವುದು ನಮ್ಮ ಉಳ್ಳಾಲ ಜಮಿಯಾತುಲ್ ಫಲಾ ಉಳ್ಳಾಲ ಘಟಕದವರು ಈ ಒಂದು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಇದು ಭಾಳ ಭಾಳ ಒಂದು ಏನು ಟಫ್ ಕೆಲಸ. ಯಾಕೆಂತ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಉಳ್ಳಾಲ ಸ್ವಲ್ಪ ನಮಗೆ ಸವಾಲಿದೆ. ಬಹುಶಃ ಉಳ್ಳಾಲದಲ್ಲಿ ಇರುವಷ್ಟು ಈ ಕಸದ ಸಮಸ್ಯೆ ಬೇರೆ ಕಡೆ, ಇದು ಉಳ್ಳಾಲ ತಾಲೂಕಲ್ಲಿ ಹೇಳಿದೆ ನಾನು, ಉಳ್ಳಾಲ ತಾಲೂಕಿನಲ್ಲಿ ಸಮಸ್ಯೆಯಲ್ಲಿದ್ದೇವೆ. ಭಾಳ ಸವಾಲಿನ ಕೆಲಸವನ್ನು ಮಾನ್ಯ ಸಮರ್ಥ ಒಬ್ಬರು ನಾಯಕರು ವಹಿಸಿಕೊಂಡಿದ್ದಾರೆ, ಅಂದರೆ ಅವರ ತಂಡ. ಭಾಳ ಸಂತೋಷದ ವಿಚಾರ. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ನಮಗೆ ಇಲ್ಲಿ ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದರೆ ಈ ಒಂದು ಸಂಸ್ಥೆಯ ಮೂಲಕ ಶ್ರೀನ ಶೆಟ್ಟರು ಹೇಳಿದರು, ನಮಗೆ ಭಾಳ ದೊಡ್ಡ ಕೆಲಸ ನಿಮ್ಮದು. ಯಾಕೆಂತ ಹೇಳಿದರೆ, ಎಲ್ಲದಕ್ಕೆ ಸಮಸ್ಯೆ ನಮ್ಮ ಮನಸ್ಸಿನಲ್ಲಿರುವ ಕೊಳೆ. ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ಕೊಳೆಯನ್ನು ತಾವು ತೊಳೆದರೆ ನಮ್ಮ ವಿಶ್ವ ಅದ್ಭುತ ಆಗ್ತದೆ, ನಮ್ಮ ಜಿಲ್ಲೆ ನಮ್ಮ ದೇಶ ಅದ್ಭುತ ಆಗ್ತದೆ. ಈ ಒಂದು ಕೊಳೆಯನ್ನು ತೊಳಿಲಿಕ್ಕೆ ನೀವು ನಿಂತಿರುವುದು ಬಹಳ ದೊಡ್ಡ ಕೆಲಸ. ಇದಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನಿಸುವ, ಈ ಒಂದು ಸಮಾಜದಲ್ಲಿರುವ ಅಥವಾ ನಮ್ಮ ಮನಸ್ಸಿನಲ್ಲಿರುವ ಕೊಳೆಯನ್ನು ತೊಳಿಲಿಕ್ಕೆ ನಾವೆಲ್ಲ ಒಗ್ಗೂಡಿ ಪ್ರಯತ್ನಿಸುವ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸ್ತೀರಿ. ನಿಮಗೆ ಅಭಿವಂದನೆಗಳು, ಧನ್ಯವಾದ. ಇದೀಗ ನಮ್ಮೊಟ್ಟಿಗಿದ್ದಾರೆ ಜನಾಬ್ ಮೊಹಮ್ಮದ್ ಸಿದ್ದಿ, ಕೋಶಾಧಿಕಾರಿ ಜಮಿಯತುಲ್ ಫಲಾ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ ಸರ್. ಇದೊಂದು ಔಚಿತ್ಯಪೂರ್ಣ ಕಾರ್ಯಕ್ರಮ. ಯಾಕಂದರೆ ವಿದ್ಯೆ ಕೊಡುವುದಕ್ಕಿಂತ ದೊಡ್ಡ ದಾನ ಮತ್ತೊಂದಿಲ್ಲ. ಈ ಒಂದು ವಿದ್ಯಾದಾನಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಒಂದು ಜಮಿಯತ್ ಫಲಾ ಸಂಘಟನೆಯಲ್ಲಿ ನಾವಿದ್ದೇವೆ. ಈ ಒಂದು ಸಂಘಟನೆ ಉಳ್ಳಾಳ ಘಟಕ ಇವತ್ತು ಈ ಒಂದು ಔಚಿತ್ಯಪೂರ್ಣ ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಸೀನಾ ಶೆಟ್ಟಿಯವರಂತಹ ಮಹಾನ್ರನ್ನು, ಹಾಗೇ ಇವತ್ತು ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಯನ್ನಗೆ ಭಾಜನರಾಗಿರ್ತಕ್ಕಂತಹ ಮಲಾರನ್ನು ಮತ್ತು ಅಂತಹ ಗಣ್ಯ ವ್ಯಕ್ತಿಗಳನ್ನು ವೇದಿಕೆಯಲ್ಲಿ ಇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಭಾಳ ಸಂತಸದ ವಿಷಯ. ಈ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಅವಿಭಜಿತ ಜಮಿಯತ್ತುಲ್ ಫಲಾ 1988 ಈ ಸ್ಥಾಪನೆಗೊಂಡಂತಹ ಈ ಸಂಸ್ಥೆ ವಿದೇಶದಲ್ಲಿರತಕ್ಕಂತಹ ನಮ್ಮ ಅನಿವಾಸಿ ಭಾರತೀಯರ ಬೆವರಿನ ಫಲವಾಗಿ ಇದು ಇವತ್ತು ಹೊಮ್ಮಿಕೊಂಡಿದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಕಾಲದಲ್ಲಿ ನಮಗೆ ಮಹಿಳೆಯರೇ ಇಲ್ಲ, ಅಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಕಲಿತು ಭಾಳಷ್ಟು ಮೇಲೆ ಬರ್ತಾ ಇದ್ದಾರೆ. ಅಂತಹ ಒಂದು ಪ್ರೇರಣೆಯನ್ನು ಕೊಟ್ಟದ್ದು ನಮ್ಮ ಜಮಿಯತ್ತುಲ್ ಫಲಾ ಈ ಮಾದರಿ ಸಂಸ್ಥೆ. ಇದು ಕೂಡ ಜಿಲ್ಲಾ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನವಾಗಿದೆ. ಇದಕ್ಕಿಂತ ಮೊದಲೇ ರಾಜ್ಯ ಸರ್ಕಾರ ಇದನ್ನು ಗುರುತಿಸಿದೆ. ಈ ಒಂದು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮುನ್ನುಗ್ತಾ ಇದ್ದೇವೆ. ವಿದ್ಯಾಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಲಿಕ್ಕೆ ನಾವು ಯಾವತ್ತೂ ಬದ್ಧರಿದ್ದೇವೆ ಅನ್ನತಕ್ಕಂತಹ ಮಾತನ್ನು ಹೇಳುತ್ತಾ ಒಂದು ಮಾತನ್ನು ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಫ್ ವೆಲ್ ಹೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್
ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಆದ್ದರಿಂದ ನಾವು ನಮ್ಮ ಸಂಪತ್ತನ್ನು ನಾಶ ಮಾಡಿದರೆ ಅದು ನಾಶ ಆದರೆ ಅಥವಾ ಅದಕ್ಕೇನಾದರೂ ತೊಂದರೆ ಬಂದರೆ ಅದು ನಮಗೆ ನಷ್ಟ ಅಲ್ಲ ನಮ್ಮ ಹೆಲ್ತಿಗೆ ಏನಾದರೂ ಸ್ವಲ್ಪ ಅಡಚಣೆ ಬಂದರೆ ಅಥವಾ ಅದಕ್ಕೆ ಕುಂದಾದರೆ ಅದು ಸ್ವಲ್ಪ ಮಟ್ಟಿನ ನಮ್ಮ ನಷ್ಟ ಆದರೆ ನಮ್ಮ ಕ್ಯಾರೆಕ್ಟರ್ ನಮ್ಮ ನಡತೆ ಅದು ಹೋದರೆ ನಮ್ಮ ಇಡೀ ಭವಿಷ್ಯವೇ ಹೋಯಿತು ಆದ್ದರಿಂದ ಮಕ್ಕಳು ಯಾರು ಕ್ಷಣಿಕವಾದಂತಹ ಅಮೀಷಗಳಿಗೆ ಬೀಳದೆ ಓದಿನತ್ತ ಹೆಚ್ಚಿನ ನಿಗವನ್ನು ವಹಿಸಿಕೊಂಡು ನಮ್ಮ ಭವ್ಯ ಬುನಾದಿಯನ್ನು ಹಾಕಿಕೊಂಡು ನಮ್ಮ ಸಮಾಜಕ್ಕೆ ದಾರಿಯಾಗಬೇಕು ಇದು ಇವತ್ತು ಕೊಡುವಂತಹ ಸ್ಕಾಲರ್ಶಿಪ್ ನಮ್ಮದು ಅದು ಬರ್ಕತ್ತಿರತಕ್ಕಂತಹ ಒಂದು ಸ್ಕಾಲರ್ಶಿಪ್ ಅನಿವಾಸಿ ಭಾರತಿಗಳ ಬೆವರಿನ ಹನಿ ಕೂಡ ಅದರಲ್ಲಿ ಇದೆ ಅನ್ನತಕ್ಕಂತಹ ಮಾತನ್ನು ಹೇಳುತ್ತಾ ಅದರಲ್ಲಿ ಕಲಿತಕ್ಕಂತಹ ಅದನ್ನು ಪಡೆದುಕೊಂಡು ಕಲಿತಕ್ಕಂತಹ ಎಷ್ಟೋ ವಿದ್ಯಾರ್ಥಿಗಳು ಬಹಳಷ್ಟು ಉನ್ನತ ಸ್ಥಾನಕ್ಕೆ ಏರಿದ್ದಾರೆ ನೀವು ಕೂಡ ಅಂತಹ ಉನ್ನತ ಸ್ಥಾನಕ್ಕೆ ಏರ್ಲಿಕ್ಕೆ ಅಲ್ಲಾಹು ಸಹಕರಿಸಲಿ ಅನ್ನತಕ್ಕಂತಹ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ವಾಕರ್ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ನಾವು ಇಲ್ಲಿ ಇವತ್ತು ಕೊಟ್ಟಂತಹ ಸ್ಕಾಲರ್ಶಿಪ್ ಏನಿದೆ ಅದು ಒಂದು ನಿಮಗೆ ಪ್ರೋತ್ಸಾಹ ಮಾತ್ರ ಅದರಿಂದ ದೊಡ್ಡ ನಿಮಗೆ ಪ್ರಯೋಜನ ಆಗ್ಬೋದು ಅಂತ ನಾನು ಹೇಳೋದಿಲ್ಲ ಆದರೆ ನಿಮಗೆ ಆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವಂತಹ ನೆಲೆಯಲ್ಲಿ ಅದನ್ನು ಒಂದು ನಿಮಗೆ ನಾವು ಕೊಟ್ಟಿದ್ದೇವೆ ನೀವು ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ವಂಚಿತರಾಗಬಾರ್ದು ಆ ಶಿಕ್ಷಣದ ಒಂದು ಘನತೆ ಗೌರವ ನಿಮಗೆಲ್ಲರಿಗೂ ಬರಬೇಕು ಅನ್ನತಕ್ಕ ದೃಷ್ಟಿಯಲ್ಲಿ ನಮ್ಮದೊಂದು ಪ್ರೋತ್ಸಾಹ ಮಾತ್ರ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ತಾಲೂಕನ್ನು ಕಸಮುಕ್ತವಾಗಿ ಹಾಗೂ ಮಾದಕ ದ್ರವ್ಯ ಮುಕ್ತವಾದಂಥ ಆ ತಾಲೂಕನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ನಮ್ಮ ಯೋಜನೆ ಇವತ್ತಿನ ಕಾಲಕ್ಕೆ ಬಹಳ ಅತಿ ಅಗತ್ಯವಾಗಿದೆ ಕೂಡ ನಮ್ಮ ಮಾರ್ಗದ ಬದಿಗಳಲ್ಲಿ ಎಲ್ಲಿ ನೋಡಿದರಲ್ಲಿ ಇವತ್ತು ಪ್ಲಾಸ್ಟಿಕ್ ಕಸಗಳು ನಾವು ಬಿಸಾಡಿ ಹೋಗ್ತಾ ಇದ್ದೇವೆ ಇದು ಎಷ್ಟು ಮಾರಕವಾಗಿದೆ ಅಂತ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ಫ್ಲ್ಯಾಟ್ಗಳಲ್ಲಿ ನಾವು ಜೀವನ ಮಾಡುವಂತಹ ಕಾಲ ನಮ್ಮ ಮನೆಯ ಕಸವನ್ನು ತೆಗೆದುಕೊಂಡು ಹೋಗಿ ನಾವು ಹೋಗುವಂಥ ರಸ್ತೆಗಳಲ್ಲಿ ನಾವು ಬಿಸಾಡಿಕೊಂಡು ಹೋಗ್ತಾ ಇದ್ದೇವೆ ಇದು ನಮ್ಮ ಸಮಾಜಕ್ಕೆ ಪರಿಸರಕ್ಕೆ ಎಷ್ಟು ಮಾರಕ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಸ್ವಚ್ಛ ಸಮಾಜ ಸ್ವಚ್ಛ ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರ ಮೇಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇವತ್ತು ನಮ್ಮ ಸಮಾಜದಲ್ಲಿ ಮಾದಕ ದ್ರವ್ಯದ ಪಿಡುಗು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಸರ್ಕಾರ ಕೂಡ ಇವತ್ತು ಎಚ್ಚೆತ್ತುಕೊಂಡಿದೆ ಇದರ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ನಡೆಸಬೇಕಾದಂಥ ಮಾದಕ ದ್ರವ್ಯ ವ್ಯಸನದ ಬಗ್ಗೆ ಇರುವಂಥ ಆ ಒಂದು ಸಮಸ್ಯೆಯ ಬಗ್ಗೆ ಸಮಾಜಕ್ಕೆ ಅರಿವನ್ನು ಮೂಡಿಸಬೇಕಾದಂಥ ಜವಾಬ್ದಾರಿ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳ ಮೇಲಿದೆ ಎಲ್ಲರೂ ಕೂಡ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ ನಮ್ಮ ಉಳ್ಳಾಳ ಪರಿಸರದಲ್ಲಿ ಬಹಳಷ್ಟು ವಿದ್ಯಾಸಂಸ್ಥೆಗಳಿವೆ ಪ್ರಪಂಚದಲ್ಲಿಯೇ ಪ್ರತೀತಿ ಪಡೆದಂತಹ ಒಂದು ಕಿಲೋಮೀಟರ್ನಲ್ಲಿ ಮೂರು ಮೆಡಿಕಲ್ ಕಾಲೇಜುಗಳನ್ನು ಹೊಂದಿರುವಂತಹ ನಮ್ಮ ಉಳ್ಳಾಳ ಪರಿಸರ ಮಂಗಳೂರು ವಿಶ್ವವಿದ್ಯಾನಿಲಯ ಅದಕ್ಕೆ ಪೂರಕವಾಗಿ ಇಂಜಿನಿಯರಿಂಗ್ ಕಾಲೇಜುಗಳು ಹೆಚ್ಚಿನ ಒಂದು ವಿದ್ಯಾಸಂಸ್ಥೆಗಳು ಇರುವಂತಹ ಕ್ಷೇತ್ರ ನಮ್ಮ ಉಳ್ಳಾಳ ತಾಲೂಕು ಈ ಪರಿಸರದಲ್ಲಿ ವಿದ್ಯಾರ್ಥಿಗಳು ಇವತ್ತು ಎಲ್ಲಿ ದಾರಿ ತಪ್ತಾ ಇದ್ದಾರೆ ಮಾದಕ ದ್ರವ್ಯದ ಒಂದು ಪಿಡುಗು ನಮ್ಮ ವಿದ್ಯಾರ್ಥಿಗಳಲ್ಲಿ ಯುವ ಜನತೆಯಲ್ಲಿ ಅಂಟುಕೊಂಡಿದೆ ಇದನ್ನು ನಾವು ತೊಲಗಿಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆದ್ದರಿಂದ ಇವತ್ತು ಪ್ರಥಮವಾಗಿ ಮುಸ್ಲಿಂ
ಸಮಾಜ ಮಸೀದಿಗಳಲ್ಲಿ ಜಮಾಯತ್ಗಳಲ್ಲಿ ಒಂದು ಇದರ ಬಗ್ಗೆ ಅರಿವನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ನಮ್ಮ ಸಂಸ್ಥೆಯಲ್ಲಿ ನಮ್ಮ ತಾಲೂಕು ಸಂಘಟನೆಯ ಸಂಸ್ಥೆಯಲ್ಲಿ ನಾವು ವಿಚಾರ ಮಾಡಿದಾಗ ಮೊದಲಾಗಿ ನಮ್ಮ ಸಮಾಜದಲ್ಲಿ ಇದರ ಅರಿವನ್ನು ಮೂಡಿಸಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಮಾಡಿಕೊಂಡು ಇವತ್ತು ನಮ್ಮ ಉಳ್ಳಾಳ ತಾಲೂಕಿನಾದ್ಯಂತ ನಮ್ಮ ಜಮಾತ್ಗಳಲ್ಲಿ ಮೊದಲಾಗಿ ಈ ಸ್ವಚ್ಛ ಪರಿಸರ ಕಸಮುಕ್ತ ಸಮಾಜ ಹಾಗೂ ಮಾದಕ ದ್ರವ್ಯದ ವ್ಯಸನದ ಬಗ್ಗೆ ಅರಿವನ್ನು ಮೂಡಿಸುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರವನ್ನು ನಾನು ಯಾಚಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಸ್ಕಾಲರ್ಶಿಪ್ ಪಡ್ಕೊಂಡಂತಹ ನಮ್ಮ ವಿದ್ಯಾರ್ಥಿಗಳು ಯಾರಿದ್ದೀರಿ, ನೀವು ಯಾವತ್ತೂ ಈ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನಿಮ್ಮ ಪ್ರೋತ್ಸಾಹವನ್ನು ನಾನು ಈ ಸಂದರ್ಭದಲ್ಲಿ ಯಾಚಿಸ್ತಾ ನಿಮ್ಮ ಪರಿಸರದಲ್ಲಿ ಈ ಕಸಮುಕ್ತ ಹಾಗೂ ಮಾದಕ ದ್ರವ್ಯದ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಕೂಡ ಕೈ ಜೋಡಿಸಬೇಕು ಅಂತ ನಿಮ್ಮಲ್ಲಿ ಕೂಡ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ವೇದಿಕೆಯಲ್ಲಿ ಬಹಳಷ್ಟು ಹೊತ್ತಿನಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಚಂದ ಕಾಣಿಸ್ಕೊಂಡಿದ್ದೀರಿ. ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಜೊತೆ ಕಾರ್ಯದರ್ಶಿ ಎ ಕೆ ಅಬ್ದುಲ್ ರೆಹಮಾನ್ ಕೂಡ್ಜಲ್ರವರು ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಿನ ಜಮೀತುಲ್ ಫಲಾ ಉಲ್ಲಾಲ ಘಟಕ ಇದರ ವತಿಯಿಂದ ವಿದ್ಯಾರ್ಥಿ ವೇತನ ಹಾಗೂ ಸನ್ಮಾನ ಕಾರ್ಯಕ್ರಮ ಹಾಗೂ ಸ್ವಚ್ಛತಾ ಆಂದೋಲನದ ಬಗ್ಗೆ ಹಾಗೂ ಮಾದಕ ದ್ರವ್ಯ ಇದರ ಬಗ್ಗೆ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಮಾಡಿದ್ದೀಗ ಕೊನೆಯ ಹಂತದಲ್ಲಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನಮ್ಮ ಸ್ನೇಹಿತರು ನಮ್ಮ ನಿಮ್ಮೆಲ್ಲರ ನಾಯಕರು ಆದ ಅಬ್ದುಲ್ ನಾಸಿರ್ ಕೆಕೆರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಒಂದು ಸಮಾರಂಭಕ್ಕೆ ಜಿಲ್ಲಾ ಅಧ್ಯಕ್ಷರಾದ ಸಾವುಲ್ ಹಮೀದ್ರವರು ಬರಬೇಕಿತ್ತು, ಕಾರಣಾಂತರದಿಂದ ಬರಲಿಲ್ಲ. ಅವರಿಗೆ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ರೀಮಾನ್ ಈಶ್ವರ್ ಎಚ್ ಆರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಇವತ್ತು ಸ್ವಚ್ಛತಾ ಆಂದೋಲನದ ಹಾಗೂ ಮಾದಕ ದ್ರವ್ಯ ಇದರ ವಿರುದ್ಧ ಜಾಗೃತಿ ಅಭಿಯಾನಕ್ಕೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ನಮ್ಮ ಶ್ರೀನ ಶೆಟ್ಟಿ ಹಾಗೂ ಕೃಷ್ಣ ಮೌಲ್ಯ ಇವರಿಗೆ ನಮ್ಮ ನಿಮ್ಮಲ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಇನ್ನು ಇವತ್ತಿನ ನಮ್ಮ ಅತಿಥಿಗಳಾಗಿ ಕಾಸಿಂ ಬಾರ್ಕೂರ್ ಅವರಿದ್ದಾರೆ, ಅದೇ ರೀತಿ ರಶೀದ್ ವಿಟ್ಲರ್ ಅವರಿದ್ದಾರೆ, ಮೊಹಮ್ಮದ್ ಸಿದ್ದೀಕ್ ಇದ್ದಾರೆ, ಪರ್ವೇಜ್ ಅಲಿ ಅವರಿದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನು ನಮ್ಮ ನಿಮ್ಮಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಒಂದು ಸನ್ಮಾನಿತಗೊಂಡಂಥ ನಮ್ಮ ಸಾಹುಲ್ ಹಮೀದರ್ ಅವರಿದ್ದಾರೆ, ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಉದ್ಘಾಟಕರಾದಂಥ ನಮ್ಮ ನಮ್ಮ ಪ್ರಾಧ್ಯಾಪಕರು, ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು, ನಮ್ಮೆಲ್ಲರ ಹಿತೈಷಿಗಳಾದಂಥ ಶ್ರೀಯುತ ಇಸ್ಮಾಯಿಲ್ ಹಾಜಿ ನಡುಪದವ್ ಅವರನ್ನು ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ, ಮುಂದಿರುವ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ, ಸರ್ವ ಸದಸ್ಯರಿಗೂ, ಇದರ ಫಲಾಪೇಕ್ಷೆ ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ, ಇವರ ಎಲ್ಲ ಪೋಷಕ ವೃಂದದವರಿಗೂ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ, ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿಕೊಟ್ಟ ನಮ್ಮ ಕೆ ಎಂ ಕೆ ಮಂಜನಾಡಿಯವರಿಗೂ, ಅದೇ ರೀತಿ ಪ್ರತ್ಯೇಕ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸದಸ್ಯರಿಗೂ ಸೇರಿದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ